ಎಂಬತ್ತೆರಡು ನೇಹಾಭಿಕ್ರಮನ ಆಶ್ವಸ್ತಿ ಪೀಡಿಕೆ. ಮತ್ತು ಏನಪ್ಪ ಅಂತಂದ್ರೆ, ಇನ್ನೊಂದು ವಿಷಯ ಇದೆ ಈ ಕರ್ಮಯೋಗದ ವಿಷಯದಲ್ಲಿ, ಬಹಳ ಉತ್ತಮವಾದಂತಹ ಒಂದು ವಿಷಯ ಏನು ಅಂದ್ರೆ, ಸ್ವಲ್ಪ ದಿವಸ ಮಾಡಿದ್ರು ಎಷ್ಟೇ ಮಾಡಿದ್ರು ಅದಕ್ಕೆ ವ್ಯರ್ಥ ಇಲ್ಲ. ಆ ಉಂಟೆ ಉಂಟು ಅದಕ್ಕೆ ಬರೀತಾರೆ, ನೇಹಾಭಿಕ್ರಮನಾಶೋಸ್ತಿ ಉಚ್ಚವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ಜಾಯತೆ ಮಹತೋ ಭಯಾ ಮಹತೋ ಭಯಾ ನೇಹಾಭಿಕ್ರಮನಾಶೋಸ್ತಿ ಉಚ್ಚವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ಜಾಯತೆ ಮಹತೋ ಭಯಾ ಇಹ ಅಂದ್ರೆ ಈ ಕರ್ಮಯೋಗ ಮಾರ್ಗದಲ್ಲಿ ಅರ್ಥ. ಈ ಕರ್ಮಯೋಗ ಮಾರ್ಗದಲ್ಲಿ ಅಭಿಕ್ರಮನಾಶ ನಾಸ್ತಿ. ಅಭಿಕ್ರಮ ಅಂದ್ರೆ ಆರಂಭ, ಆರಂಭನಾಶ ಇಲ್ಲ ಅಂತ. ಆರಂಭನಾಶ ಎಲ್ಲಿ ಅಂದ್ರೆ, ಕೆಲವು ಕರ್ಮದಲ್ಲಿ ಆಗ್ಬಿಡುತ್ತೆ. ಒಂದು ಮನೇನ ಕಾಲ್ಭಾಗ ಅರ್ಧ ಕಟ್ಟಿ ಬಿಟ್ಬಿಟ್ರೆ, ಐದಾರು ವರ್ಷ ಬಿಟ್ಬಿಟ್ರೆ ಮಳೆ ಗಿಡ ಬಂದು ಹಾಳಾಗ್ಬಿಡುತ್ತೆ. ಅಥವಾ ಪೈರು ಹಾಕಿರ್ತೀವಲ್ಲ, ಅದು ದನ ಮೇಯ್ದು ಹೋಗ್ಬಿಟ್ರೆ, ಬೆಳೆದೋಗ್ಬಿಟ್ರೆ, ಫಸ್ಟ್ ಬರ್ದೇ ಆಗೋದು, ಏನೇನು ಆಗ್ಬಿಡೋದು, ಕಾಯಿಲೆ ಬಂದ್ಬಿಡೋದು ಆಗ್ಬಿಡುತ್ತೆ. ತೋಟ ಗಿಟ ಬೆಗಸಿ ತೋಟಕ್ಕೆ ಹಳದಿ ರೋಗ ಕಾಯಿಲೆ ರೋಗ ಬಂದ್ಬಿಡುತ್ತೆ, ದಂಡ ಆಗ್ಬಿಡುತ್ತೆ. ಆರಂಭ ಮಾಡಿದ್ದಕ್ಕೆ ನಾಶವಾಗುವುದು ಅನ್ನು ಲೋಕದಲ್ಲಿ ತುಂಬಿಡುತ್ತೆ. ಹಾಗೆ ಪ್ರತ್ಯವಾಯೋಪಿ ನಮಗಿದೆ, ಪ್ರತ್ಯವಾಯ ರಿವರ್ಸ್ ಆಗುವುದು, ಸೈಡ್ ಎಫೆಕ್ಟು ಅದು ಇಲ್ಲ. ಈ ವೈದ್ಯಕೀಯಲ್ಲಿ ಉಂಟು, ಅವ್ರಿಗೆ ವೈವಿಧ್ಯನಿಗೆ ಸರಿಯಾದ ನಿನ್ನ ರೋಗ ಗೊತ್ತಿದ್ದೆ ಏನು ಇಂಜೆಕ್ಷನ್ ಕೊಟ್ಟ ಅಂದ್ರೆ ಮೈಯೆಲ್ಲ ಏನೇನು ಗಂಧಿ ಆಗ್ಬಿಡುತ್ತೆ, ಕಪ್ಪಾಗ್ಬಿಡುತ್ತೆ, ಆಯ್ತು ತುಂಬ ಮುಖೋಲ ಕಪ್ಪಿದ. ಯಾಕೆ ಅಂದೆ, ಅದು ಮಾತ್ರ ಅಲರ್ಜಿ ಆಯ್ತು ಅಂತ, ಅವರು ಮಾತ್ರ ತಪ್ಪ ಕೊಟ್ಟಿದ್ದಾರೆ ಅಂತ. ಏನೇನೋ ಕಾಯಿಲೆಗೆ ಏನೇನೋ ಔಷಧಿ ತಗೊಂಡ್ಬಿಟ್ರೆ ಏನೇನೋ ಆಗ್ಬಿಡುತ್ತೆ, ಮಾಡಬಾರ್ದು ತಗೊಂಡ್ರೆ ಆಗ್ಬಾರ್ದು ಆಗ್ಬಿಡುತ್ತೆ. ಪ್ರತ್ಯವಾಯ ವೈದ್ಯಕೀಯ ಶಾಸ್ತ್ರದಲ್ಲಿ ಲೋಕದಲ್ಲೂ ಉಂಟ, ಬೇರೆ ಕರ್ಮಕ್ಕೆಲ್ಲ ಇದಾಗುತ್ತೆ, ಅಭಿಕ್ರಮ ನಾಶ ಉಂಟು. ಅದು ಇಲ್ಲಿ ಮಾತ್ರ ಈ ಕರ್ಮಯೋಗದಲ್ಲಿ ಆರಂಭ ಮಾಡಿದ್ರೆ ಎಷ್ಟು ಒಂದು ದಿವಸ ಮಾಡಿದ್ರು ಅದಕ್ಕೆ ಫಲ ಉಂಟು, ಯಾವ ಎಷ್ಟು ದಿವಸ ಮಾಡಿದ್ರು ಅದಕ್ಕೆ ಸೈಡ್ ಎಫೆಕ್ಟ್ ಅಂದ್ರೆ ಬೇರೆ ವಿಪರೀತ ಫಲ ಅನ್ನೋದು ಆಗೋದೇ ಇಲ್ಲ. ಸ್ವಲ್ಪ ಮಪ್ಪಿ ಧರ್ಮಸ್ಯ ಕಿಂಚಿತ್ತ, ಒಂದು ಮೂರು ತಿಂಗಳು ಆರು ತಿಂಗಳು ಕರ್ಮಯೋಗದಿಂದ ಶ್ರದ್ಧಾಭಕ್ತಿಯಿಂದ ಮಾಡೋ, ಅದು ಯಾವತ್ತೂ ನಿನ್ ಕಾಪಾಡಿಯೇ ಕಾಪಾಡುತ್ತೆ. ಜನ್ಮ ಅಂತ ಒಂದು ಸದ್ಗುರುಗಳನ್ನೋ ಮಹಾತ್ಮರನ್ನೋ ಭೇಟಿ ಕೊಡಿಸಿ ಸನ್ಮಾರ್ಗಕ್ಕೆ ಕರ್ಕೊಂಡ್ಬಿಡುತ್ತೆ. ಕರ್ಮಯೋಗಕ್ಕೆ ಒಂದು ವಿಶೇಷ ಏನಂದ್ರೆ, ಪುಣ್ಯಲೋಕ ಕೊಡಬರಲ್ಲ, ಧರ್ಮಾನುಷ್ಠಾನಕ್ಕೆ ಪುಣ್ಯಲೋಕ ಕೊಟ್ಬಿಡ್ತಾನೆ, ಕಾಮ್ಯಕರ್ಮಕ್ಕೂ ಪುಣ್ಯಲೋಕ ಬಂದ್ಬಿಡುತ್ತೆ. ಇದಕ್ಕೆ ಚಿತ್ತಶುದ್ಧಿನೇ ಕೊಡ್ಬೇಕು, ಬೇರೆ ಫಲ ಕೊಡಕ್ ಬರೋದೇ ಇಲ್ಲ ಪರಮಾತ್ಮನಿಗೆ. ನಾವು ಏನು ಫಲ ಅಪೇಕ್ಷೆ ಇದೇನೆ, ಸುಮ್ಮನೆ ಧರ್ಮ ಮಾಡ್ತೀನಿಪ್ಪ ಅಂದ್ರು ಸ ಸ್ವರ್ಗ ಸಾತಿಮ್ಮ ವಿಶ್ವಜನ್ಯ ತಗೊಂಡ್ಬಿಟ್ಟಿದ್ದಾರೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ, ಈಶಾಪಣೆಯೂ ಇಲ್ಲದೆ, ನೀ ಈಶಾಪಣೆ ಮಾಡಲ್ಲ, ಫಲಾಪೇಕ್ಷೆಯೂ ಇಲ್ಲ. ನಾನ್ ಬ್ರಾಹ್ಮಣ ಹುಟ್ಟಿದೀನಿ, ನನ್ನ ಡ್ಯೂಟಿ ಮಾಡ್ಬೇಕಪ್ಪ ಅಂತ ಹೇಳಿ ಮಾಡ್ತಾ ಇದ್ದೆ, ನನ್ನ ಸ್ವರ್ಗವೇ ಪ್ರಾಪ್ತಿ ಆಗೋದು. ಕಾಮ್ಯಕರ್ಮಕ್ಕೂ ಕಾಮ್ಯ ಫಲಪ್ರಾಪ್ತಿ ಆಗುತ್ತೆ. ಕರ್ಮಯೋಗಕ್ಕೆ ಮಾತ್ರ ಸ್ವರ್ಗವನ್ನು ಕೊಡಕ್ ಬರಲ್ಲ, ಬೇರೆ ಲೋಕಾಂತರನ್ನು ಕೊಡಕ್ ಬರಲ್ಲ, ಬೇರೆ ಕೊಡಕ್ ಬರಲ್ಲ. ಚಿತ್ತಶುದ್ಧಿಯನ್ನೇ ಕೊಡಬೇಕು, ಮನುಷ್ಯ ಜನ್ಮವನ್ನೇ ಕೊಟ್ಟು ಉತ್ತಮ ಕಾಗಬೇಕು, ಮತ್ತೆ ಅಲ್ಲೇ ಬರಬೇಕು. ಅವನಿಗೆ ಭೋಗದ ಸಂಬಂಧ ಇಲ್ಲ ಅವನಿಗೆ. ಹಾಗಾದ್ರಿಂದ ಸಸ್ಯ ಧರ್ಮಸ್ಯ ಸ್ವಲ್ಪ ಈ ಕರ್ಮಯೋಗದ ಧರ್ಮವನ್ನ ಕಿಂಚಿತ್ತಾದರೂ ಅವನು ಫಾಲೋ ಮಾಡಿದ್ದೆ, ಅನುಸರಣೆ ಮಾಡಿದ್ರೆ ಆ ಧರ್ಮಕ್ಕೆ ಮಹತೋ ಭಯ ತ್ರಾಯಿದೆ. ಅದು ಧರ್ಮ ನಿಮಿತ್ತ ದೊಡ್ಡ ಭಯ ಯಾವುದು, ಸಂಸಾರ ಭಯ.
ಅದನ್ನ ಕಾಪಾಡ್ಬಿಡುತ್ತೆ. ಚಿತ್ತಶುದ್ಧಿ ಆಗುತ್ತಲೇ ಇದ್ರ ಹಣೆ ಮೇಲೆ ಗೊತ್ತಾಗ್ಬಿಡುತ್ತೆ, ಭೋಗದ ಹಣೆ ಮೇಲೆ ಗೊತ್ತಾಗ್ಬಿಡುತ್ತೆ. ಈ ಅತ್ತಿ ಹಣ್ಣು ನೋಡಿದ್ರೆ ತುಂಬಾ ಚೆನ್ನಾಗಿದೆ, ರಂಗ ಇದೆ, ಕೆಂಪಾಗಿದೆ ಅಂತ ಅದು ಒಡೆದು ನೋಡಿದ್ರೆ ತುಂಬಾ ಹುಳ ಇದ್ಬಿಡುತ್ತೆ. ಇದ್ಬಿಡ್ಬಹುದು, ಇರಲೇಬೇಕು ಅಂತಿಲ್ಲ. ಆದ್ರೆ ಈ ಕರ್ಮ ಇದು ಇದೆಯಲ್ಲ ಭೋಗ, ಪ್ರಾಪಂಚಿಕ ಭೋಗಗಳು ನೋಡೋಕೆ ದೃಶ್ಯಮಾನ ರಮಣೀಯ ರಂಗರಂಗ ಆಗಿರುತ್ತೆ, ಒಳ ಹಾಕ್ಬಿಟ್ರೆ ಅದ ಹುಳುಕು ಕೊಳಕು ಎಲ್ಲ ಕಾಣುತ್ತೆ. ಆದ್ರೆ ಈ ಚಿತ್ತಶುದ್ಧಿ ಆದ್ರೆ ಎಲ್ಲ ದೋಷ ಗೊತ್ತಾಗ್ಬಿಡ್ತಾರ, ಭಗವಂತನ ಕಡೆ ಹೋಗ್ಬಿಡ್ತಾರೆ. ಚಿತ್ತಶುದ್ಧಿ ಆಗುತ್ತಲೇ ಅವನಿಗೆ ನಿವೃತ್ತಿ ಮಾರ್ಗ, ಅಂತರ್ಮುಖತೆ, ಮತ್ತೆ ಭಗವದ್ಭಕ್ತಿ, ಮತ್ತೆ ಸೂಕ್ಷ್ಮ ವಿಚಾರ ಅರ್ಥವಾಗೋದು ಎಲ್ಲ ಅರ್ಥವಾಗುತ್ತೆ. ಬಹಳ ಚಿತ್ತಶುದ್ಧಿ ಬಹಳ ಉತ್ತಮ ಫಲ. ನ ಇಹ ಮೋಕ್ಷ ಮಾರ್ಗೇ ಕರ್ಮಯೋಗೇ ಅಭಿಕ್ರಮನಾಶಃ ಅಭಿಕ್ರಮಣಂ ಅಭಿಕ್ರಮಃ ಪ್ರಾರಂಭಃ ತಸ್ಯ ನಾಶಃ ನಾಸ್ತಿ ಯಥಾ ಕೃಷ್ಯಾದೇ. ಯಥಾ ಕೃಷ್ಯಾದೇ ವ್ಯತಿರೇಕ ದೃಷ್ಟಾಂತ, ಯಥಾ ಕೃಷ್ಯಾದೇ ಅಭಿಕ್ರಮ ನಾಶೋ ಅಸ್ತಿ ನ ತಥಾ ಅಸ್ತಿ ಅಂತ. ಇಹ ಅಂದ್ರೆ ಇಲ್ಲಿ ಹಿಂದೆ ನೋಡಿ ಭಾಷಿಕರು ಆ ಕರ್ಮಯೋಗಕ್ಕೆ ಒಂದು ಪ್ರಿಫಿಕ್ಸ್ ಹಾಕಿದ್ರು, ಏನೋ ಮೋಕ್ಷ ಮಾರ್ಗವಾದ ಕರ್ಮಯೋಗ ಅಂದ್ರು. ಕರ್ಮಯೋಗವೇ ಮೋಕ್ಷ ಮಾರ್ಗದ ಮೊದಲನೇ ಮೆಟ್ಲು. ಮೋಕ್ಷ ಮಾರ್ಗ ಕತ್ತಬೇಕಾದ್ರೆ ಕರ್ಮಯೋಗ ಎಷ್ಟು ಚೆನ್ನಾಗಿ ಮಾಡ್ತೀಯೋ ಮೋಕ್ಷ ಮಾರ್ಗದ ಫೌಂಡೇಶನ್ ಜೋರ ಕೊಡುತ್ತೆ. ಮೋಕ್ಷ ಮಾರ್ಗವಾದ ಕರ್ಮಯೋಗದಲ್ಲಿ ಅಂತ ಕರ್ಮಯೋಗಕ್ಕೆ ವಿಶೇಷಣ ಕೊಡ್ತಾ ಇದ್ದಾರೆ. ಕರ್ಮಯೋಗ ಎಂಥದ್ದು? ಮೋಕ್ಷ ಮಾರ್ಗ. ಮೋಕ್ಷ ಅಂದೇನೋ ಬಂಧನ ನಿವೃತ್ತಿ, ಬಂಧನದಿಂದ ಬಿಡುಗಡೆ. ಯಾವುದು ಬಂಧನ? ಅವಿದ್ಯಾ ಕಾಮಕರ್ಮ ಅನ್ನೋ ಬಂಧನ, ಇದನ್ನ ಬಿಡುಗಡೆ ಆಗತ್ತೆ. ಹಾಗಾಗಿ ಎಲ್ಲಾ ಕಷ್ಟದಿಂದಲೂ ದುಃಖದಿಂದಲೂ ಪಾರತಂತ್ರದಿಂದಲೂ ಬಿಡುಗಡೆಯಾಗುವುದೆಂಬ ಮೋಕ್ಷ ಮಾರ್ಗ, ಮೋಕ್ಷ ಮಾರ್ಗವಾದ ಕರ್ಮ ಮಾರ್ಗದಲ್ಲಿ ಅಭಿಕ್ರಮ ನಾಶ. ಕ್ರಮ ಕ್ರಮ ಪಾದ ವಿಕ್ಷೇಪೆ, ಕ್ರಮ ಅಂದ್ರೆ ವ್ಯಾಪಿಸ್ಕೊಳ್ಳೋದು ಅಂತ ಅರ್ಥ ಇದ್ರು. ಅಭಿದ್ ಪೃಥಗ ಸೇರಿದ್ರೆ ಆರಂಭ ಅಂತ ಅರ್ಥ ಆಗ್ಬಿಡುತ್ತೆ. ಪೃಥಗ ಪೃಥಗೇಣ ಧಾತ್ವರ್ಥು ಬಲಾದ ನಿತ್ಯ ನೀಗಿದೆ ಅಂತ. ಕ್ರಮ ಅಂದ್ರೆ ಕ್ರಮ ಪಾದ ವಿಕ್ಷೇಪೆ, ಕ್ರಮ ಅನ್ನೋದು ಒಂದು ಕ್ರಮ ರೀತಿ ಮಾರ್ಗ ನಿಯಮ ಅಂತ ಆಗುತ್ತೆ. ಅಭಿಕ್ರಮ ಅಂದ್ರೆ ಆರಂಭ, ನೀನೇನ ಕ್ರಮ ಅಂದ್ರೆ ಕ್ರಾಮತಿ. ಕ್ರಮ ಅತಿಕ್ರಮಣ ಅಂದ್ರೆ ಮೀರೋದು, ದಾಟೋದು. ಅದು ಇಲ್ಲಿ ಕ್ರಮ ಅಂದ್ರೆ ಅಭಿಕ್ರಮ ಅಂದ್ರೆ ಆರಂಭ. ಅಭಿಕ್ರಮ ಅಭಿಕ್ರಮಣಂ ಅಭಿಕ್ರಮ, ಅಭಿಕ್ರಮಣ ಇಟ್ಟು ಅಭಿಕ್ರಮ ಘಯಿ ಪ್ರಾರಂಭ ಅಂತ ಅರ್ಥ ಆಗ್ಬಿಟ್ಟು, ಸ್ಪಷ್ಟ ಅರ್ಥ ಆಗುತ್ತೆ ಅಂತ. ಅದರ ನಾಶವೂ ಇರುವುದಿಲ್ಲ. ಯಾವುದರಂತೆ ನಾಶ ಇರುವುದಿಲ್ಲ? ಕೃಷ್ಯಾದಿಗಳಲ್ಲಿ ಹೇಗೆ ಆರಂಭ ನಾಶ ಉಂಟೋ ಹಾಗಿಲ್ಲ, ಆರಂಭ ನಾಶ ಇಲ್ಲ ಅಂದ್ರು. ಯೋಗ ವಿಷಯ ಪ್ರಾರಂಭಸ್ಯ ನ ಅನೇಕಾಂತಿಕ ಫಲತ್ವ ಇತ್ಯರ್ಥ. ಯೋಗ ವಿಷಯದಲ್ಲಿ, ಕರ್ಮಯೋಗ ವಿಷಯದಲ್ಲಿ ಆರಂಭ ಮಾಡಿದ್ರೆ ಇದು ಅನೇಕಾಂತಿಕ ಫಲತ್ವ ಇದಕ್ಕಿಲ್ಲ. ಅನೇಕಾಂತಿಕ ಗ್ಯಾರಂಟಿ ಆಗತ್ತೋ ಆಗಲ್ವೋ ಅನ್ನುವಂಥದ್ದಿಲ್ಲ. ಕರ್ಮ ಈ ಕಾಮಕರ್ಮಕ್ಕೂ ಬರುತ್ತೆ, ಧರ್ಮಕ್ಕೂ ಬರುತ್ತೆ. ಈಗ ಏನಾಗುತ್ತೆ ಗೊತ್ತಾ, ನೀನು ಸ್ವರ್ಗ ಬೇಕು ಅಂತ ಅಗ್ನಿಹೋತ ಮಾಡಿದ್ಯಾ ಅನ್ಕೋ, ಅದ ಬಹಳ ಧರ್ಮಾನುಷ್ಠಾನವನ್ನು ಒಂದು ಉತ್ತಮ ಫಲಕ್ಕಾಗಿ ಮಾಡ್ತಾ ಇದೆಯಾ ಅನ್ಕೋ, ಅದಕ್ಕಿಂತ ಪ್ರಬಲವಾದ ಪಾಪಕರ್ಮ ಮಾಡಿಬಿಟ್ರೆ ಸ್ಟಾಪ್ ಆಗ್ಬಿಡುತ್ತೆ, ಅದು ಅಡ್ಡಿ ಬಂದ್ಬಿಡುತ್ತೆ. ಅದಕ್ಕೆ ಬಹಳ ಕಷ್ಟ. ಹಾಗೆ ಯೋಗ ವಿಷಯದಲ್ಲಿ ಕರ್ಮಯೋಗವನ್ನು ಮಾಡುವ ಆತನು, ಅದು ಕರ್ಮಯೋಗ ಮಾಡುವ ಆತನಿಗೆ ಆ ಕರ್ಮಕ್ಕೆ ಭಗವದ್ಭಕ್ತಿಯನ್ನು ಒಗ್ಗರಣೆ ಹಾಕ್ಬಿಟ್ಟಿದ್ದಾನೆ. ಕರ್ಮಯೋಗಕ್ಕೆ ಅದಕ್ಕೆ ಧ್ಯಾನ ಯೋಗಕ್ಕೆ ವಿವೇಕ ಅನ್ನೋ ಒಗ್ಗರಣೆ, ಒಂದೊಂದಕ್ಕೂ ಒಂದೊಂದು ಒಗ್ಗರಣೆ ಇದೆ. ಧ್ಯಾನ ಯೋಗಕ್ಕೆ ವಿವೇಕ ಅನ್ನೋದು ಒಗ್ಗರಣೆ, ಕರ್ಮಯೋಗಕ್ಕೆ ಪ್ರೇಮ ಭಕ್ತಿ ಅನ್ನೋದೇ ಒಗ್ಗರಣೆ. ಭಗವಂತನ ಪ್ರೇಮ ಅನ್ನೋ ಒಗ್ಗರಣೆ ಹಾಕಿಬಿಟ್ಟು ಪರಮಾತ್ಮನಿಗೋಸ್ಕರ ಕರ್ಮ ಮಾಡ್ತಿದ್ದಾನೆ. ಅವನಿಗೆ ಈಶ್ವರೋಮೇ ತುಷ್ಯತ್ವೋ ಅನ್ನೋದೇ ಅವನಿಗೆ ಇದು. ಅವನಿಗೆ ಎಷ್ಟು ಮಟ್ಟಿನ ಶ್ರದ್ಧೆ ಇದೆ, ನನ್ನ ಸ್ವಾಮಿ ಪರಮೇಶ್ವರ ಅವನು ನನ್ನ ತಂದೆ ಇದ್ದಾಗೆ ಅವನು ಏನ್ ಹೇಳ್ತೀನೋ ಅದು ನನಗೆ ಪಥ್ಯ, ಅವನು ಹೇಳಿದ್ರೆ ನಾನು ನಡ್ಕೊಳ್ತೀನಿ, ಅವನ ಸುಪ್ರೀತನಾಗೋದೇ ಮುಖ್ಯ ಅನ್ನೋದು ಅಷ್ಟೇ ಇಟ್ಕೊಂಡು ಫಲಾಪೇಕ್ಷೆ ಇಲ್ಲದೆ ಈಶ್ವರ ಬುದ್ಧಿಯಿಂದ ದ್ವಂದ್ವ ಪ್ರಹಾಣ ಪೂರ್ವಕವಾಗಿ ಸಮತ್ವ ಬುದ್ಧಿ ಇಟ್ಕೊಂಡು ಮಾಡ್ಕೊಂಡು ಹೋಗ್ತಾನೆ. ಹೀಗೆ ಮಾಡ್ಕೊಂಡು ಹೋಗ್ತಾ ಇರುವಾಗ ಈ ಪ್ರಾರಂಭ ಮಾಡಿದ ಕರ್ಮಯೋಗಕ್ಕೆ ಅನೇಕಾಂತಿಕತ್ವ ಅನ್ನೋದಿಲ್ಲ. ಅನೇಕಾಂತಿಕತ್ವ ಏನೋ ಏಕಾಂತವಾಗಿ ಆಗದೆ ಇರೋದು ಅನ್ನೋದೇ ಅನೇಕಾಂತಿಕ. ಏಕಾಂತ ಅಂದ್ರೆ ಖಡಾಖಂಡಿತವಾಗಿ ಸಟ್ಟಲ್ಲಿ ಆಗಿಯೇ ಆಗುತ್ತೆ ಅಂದ್ರೆ ಏಕಾಂತ, ಹಾಗೆ ಇಲ್ಲದೇ ಇರೋದು ಅನೇಕಾಂತಿಕ. ಆಗ್ಬಹುದು ಆಗ್ದೇನೂ ಇರಬಹುದು ಅನ್ನೋ ಆಪ್ಷನ್ ಚಾಯ್ಸ್ ಇಲ್ಲ ಇಲ್ಲಿ. ನೂರಕ್ಕೆ ನೂರು ಆ ಕರ್ಮಯೋಗಕ್ಕೆ ಚಿತ್ತಶುದ್ಧಿ ಆಗಿ ಆಗುತ್ತೆ, ಹೊಟ್ಟೆ ಕೊಡ್ತಾನೆ. ಅಷ್ಟೆಲ್ಲ ಬಲು ಬೇಗೂ ಆಗುತ್ತೆ,
ಕಾಮಕರ್ಮ ಫಲ ತುಂಬಾ ಟೈಮ್ ತಗೊಳ್ತಲ್ಲ, ಜನ್ಮಾಂತರ ಕಾಯ್ಬೇಕು, ಲೋಕಾಂತರಕ್ಕೆ ಹೋಗ್ಬೇಕು ಕಾಮಕರ್ಮದ ಫಲಕ್ಕೆ. ಆದ್ರೆ ಕರ್ಮಯೋಗ ಈ ಜನ್ಮದಲ್ಲೇ ಫಲ ಕೊಟ್ಬಿಡುತ್ತೆ, ಇಲ್ಲಿಯೇ ಚಿತ್ತ ಶುದ್ಧಿ ಕೊಟ್ಬಿಡುತ್ತೆ. ಕರ್ಮಯೋಗ ಬಹಳ ಉತ್ತಮ. ಕರ್ಮಯೋಗದಲ್ಲಿ ತನಗೂ ಹಿತ, ಕರ್ಮದಲ್ಲಿ ಕಾಮ್ಯಕರ್ಮದಲ್ಲಿ ಟೆನ್ಷನ್ ಇರುತ್ತೆ, ಇನ್ನೂ ಆಗಿಲ್ಲ ಇನ್ನೂ ಆಗಿಲ್ಲ ಇನ್ನೂ ಫಲ ಬರಲ್ಲ, ಇನ್ನೊಂದು ಸಲ ಮಾಡ್ತೀನಿ ಇನ್ನೊಂದು ಸಲ ಮಾಡ್ತೀನಿ ಅಂತ ಏನೋ ಒಂದು ಫಲಕ್ಕಾಗಿ ಮಕ್ಕಳಾಗಬೇಕು ಅಂತ ಏನೋ ಮಾಡ್ತಾ ಇರ್ತಾನೆ, ಒಂದು ಯಾವುದೋ ಒಂದು ಕರ್ಮ ಮಾಡ್ತಾನೆ, ಯಾಕೋ ಆಗಲ್ಲ, ಇನ್ನೊಂದು ಏನೋ ಮಾಡ್ತೀನಿ ಅದನ್ನು ಮಾಡ್ತೀನಿ ಇನ್ನೊಂದು ಮಾಡ್ತೀನಿ ಇನ್ನು ಅದು 58 ಮಾಡ್ತಾನೆ ಪಾಪ, ಅದು ಇನ್ನೂ ಆಗಲಿಲ್ಲ ಇನ್ನೂ ಆಗಲಿಲ್ಲ ಅಂತ ತುಡಿತು ಬಾಯಿ ನಂತ ಉಪ್ಪು ನೀರು ಕೊಡ್ದಂಗೆ ಜಾಸ್ತಿ ಜಾಸ್ತಿ ಇದು ಮಾಡಿಸುತ್ತೆ. ಕರ್ಮಯೋಗ ಆಗಲ್ಲ, ಕರ್ಮಯೋಗ ತುಂಬ ಪ್ರೆಸೆಂಟ್ ಆಗಿರುತ್ತೆ, ತುಂಬ ಹಿತ. ಮಾಡುವವನಿಗೆ ಏನು ಬೇಡ ಅನ್ನೋದಿದೆಯಲ್ಲ, ಸುಮ್ಮನೆ ಇದನ್ನ ಬ್ರಹ್ಮನಿಗೆಲ್ಲ ಅಂತ ಹೇಳಿ ಏನು ಬೇಡದೇ ಇದನ್ನ ಏನು ಮಾಡೋಕ್ಕಾಗಲ್ಲ. ಏನೋ ಬೇಕು ಅನ್ನೋದನ್ನ ನೀವು ಎಲ್ಲಾಡ್ಬೋದು, ಹಿಡ್ಕೊಂಡ್ಬಿಡ್ಬೋದು. ದೇವತೆಗಳು ಆಟಾಡ್ಸ್ಬಿಡ್ತಾರೆ, ನಿಂಗೆ ಏನು ಬೇಡ ಅಂದ್ಬಿಟ್ರೆ ದೇವತೆಗಳಿಗೂ ಆಟಾಡ್ಸೋಕ್ಕಾಗಲ್ಲ. ಏನೋ ಒಂದು ಬೇಕು ದೇವತೆಗಳು ಆ ಬೇಕು ಅನ್ನೋದನ್ನ ಹಿಡ್ಕೊಂಡು ಗೋಳು ಹಿಡ್ಕೊಳ್ತಾರೆ. ಅದನ್ನ ಯಾವತ್ತೂ ಅಷ್ಟೇ ಬೇಕೂಫ ಆಗ್ಬಾರ್ದು. ಬೇಕೂಫನಾದ್ರೆ ಆಯ್ತು ಅವನು ಬಿದ್ದ, ಅವನು ಯಾಕೊಂಡ್ಬಿಡ್ತಾನೆ ಏನು ಬೇಡ, ಭಗವಂತ ಎಲ್ಲ ಕೊಟ್ಟಿದ್ದಾರೆ, ತೃಪ್ತನಾಗಿದ್ದೀನಿ. ನನಗೆ ಆತನ ಪರಿಚಯ ಆಗೋದು ಒಂದೇ ಮುಖ್ಯ, ಆತನ ಯಥಾವತ್ತಾಗಿ ಹೇಗಿದ್ದಾನೋ ಹಾಗೆ ನಾನು ಕಟ್ಕೋಬೇಕು ಅನ್ನೋ ಒಂದೇ ಉದ್ದೇಶಕ್ಕಾಗಿ ಅವನು ಅದು ಮಾಡ್ತಾ ಇದ್ರೆ ಏಕಾಂತವಾಗಿ ಖಡಾಖಂಡಿತವಾಗಿ ಫಲವಾಗಿಯೇ ಆಗತ್ತೆ. ಏನ ಅನೇಕಾಂತಿಕ ಫಲತ್ವ, ಏಕಾಂತವಾಗಿ ಫಲವಾಗದೇ ಇರೋದು ಎಂಬುದು ಆ ಕರ್ಮಯೋಗಕ್ಕಿಲ್ಲ. ಯೋಗ ವಿಷಯ ಪ್ರಾರಂಭಿಸ ಏಕಾಂತ ಫಲತ್ವ ಅರ್ಥ ಅಂತ ಆಗಿದೆ ಅರ್ಥ. ಅದು ಇದೆಲ್ಲ ಅನೇಕಾಂತಿಕ ಫಲ ಇದೆಯಲ್ಲ, ಅದಕ್ಕೆ ಬೇರೆ ಬೇರೆ ಅಡ್ಡಿ ಬಿದ್ದ್ಬಿಡುತ್ತೆ ಕಾಮ್ಯಕರ್ಮಕ್ಕೆ. ಇದಕ್ಕಲ್ಲ ಜನ್ಮಾಂತರ ಯಾವ್ಯಾವ ಪಾಪ ಕೂತ್ಕೊಂಡಿದೆ ಗೊತ್ತಿಲ್ಲ, ಅವುಗಳು ಅಡ್ಡಿ ಮಾಡ್ಬಿಡುತ್ತೆ. ಹಾಗಾಗಿ ಫಲ ಬೆಳಗ್ಗೆ ಪೋಸ್ಟ್ ಫಲ ಫಲ ಆಗತ್ತ ಯಾವಾಗ ಆಗುತ್ತೆ ಗೊತ್ತಿಲ್ಲ, ಆದ್ರೆ ಕರ್ಮಯೋಗದ ಈ ಜನ್ಮದಲ್ಲೇ ಕೊಟ್ಬಿಡುತ್ತೆ. ಕರ್ಮಯೋಗಕ್ಕೆ ಬಹಳ ಒಂದು ವಿಶೇಷತೆ ಇದೆ. ಅಂದ್ರೆ ಕರ್ಮಯೋಗ ಭಗವಂತನಿಗೆ ಇಷ್ಟವೂ ಹೌದು, ಯಾಕೆಂದ್ರೆ ಕರ್ಮಯೋಗ ಭಗವಂತನಿಗಾಗಿ ಮಾಡುವ ಯೋಗ, ಕಾಮ್ಯಕರ್ಮ ನಿನಗಾಗಿ ಮಾಡುವಂತ ಕರ್ಮ ಅದು. ನಿನಗಾಗಿ ಮಾಡುವ ಕರ್ಮ ಭಗವಂತನಿಗೆ ಸ್ವಲ್ಪ ಇಂದ್ರಿಯ ತೃಪ್ತಿಗೆ ಮನಸ್ಸಿಗೆ ಮಾಡ್ತೀಯಲ್ಲ ಇಷ್ಟ ಆಗಲ್ಲ. ಭಗವತ್ ಪ್ರೀತ್ಯಸ್ವಾಗಿ ಮಾಡೋದು ಭಗವಂತನಿಗೆ ಇಷ್ಟ ಆಗುತ್ತೆ. ನನ್ನನ್ನೇ ನೆಚ್ಕೊಂಡಿದ್ದಾನೆ, ನಾನೇ ಇಷ್ಟವಾಗಿದ್ದೀನಿ, ಅವನಿಗೆ ನಾನೇ ಬೇಕು, ಆ ದಿನ ಅವನಿಗೆ ನಾನು ಅವನಿಗೆ ಸಹಾಯ ಮಾಡ್ತೀನಿ, ಅವನಿಗೆ ಸರಿಯಾದ ಗುರು ಕೊಡ್ತೀನಿ ಅದು ಮಾಡೋ ಅನುಪಮ. ಸರಿಯಾದ ಗುರು ಕೊಟ್ಟು ಸರಿಯಾದ ಮಾರ್ಗ ಕೊಟ್ಟು ಎತ್ತಾನೆ ಅವನು. ಕರ್ಮಯೋಗ ಮಾಡೋದ್ರಿಂದ ಈ ವಾಸನ ಸಂಸ್ಕಾರ ಎಲ್ಲ ಇರುತ್ತಲ್ಲ ಅದೆಲ್ಲ ಶುದ್ಧ ಆಗುತ್ತಾ? ಚಿತ್ತ ಶುದ್ಧ ಅಂದ್ರೆ ನಿಜ ಅಂದ್ರೆ ಏನ್ ಶುದ್ಧ ಆಗುತ್ತೆ ಅಂತ ಅಷ್ಟು ಕಿಕ್ಕಳೋದೆ. ವಾಸನೆಗಳ ಪರಿಹಾರ ಆಗ್ಬಿಡುತ್ತೆ, ಎಲ್ಲಾ ದುಷ್ಟ ವಾಸನೆಗಳು ಕಾಮ್ಯ ವಾಸನೆಗಳು ಅಷ್ಟನ್ನು ತೊಳೆದು ಹಾಕ್ಬಿಡುತ್ತೆ. ಕರ್ಮಯೋಗ ಮಾಡುದೆ ಅದೇ ಕೆಲಸ. ಕರ್ಮಯೋಗ ನಿಮ್ ಚಿತ್ತವನ್ನು ವಾಶ್ ಮಾಡುತ್ತೆ. ನೀವು ಸರ್ಫ್ ಹಾಕಿ ಆಲೋ ಹಾಕ್ಬಿಟ್ಟು ಬಟ್ಟೆ ತೊಳಿತೀರಲ್ಲ, ಆ ರೀತಿ ಕರ್ಮಯೋಗ ಅನ್ನೋದು ಈ ಚಿತ್ತ ಶುದ್ಧಿ ಚಿತ್ತಕ್ ಮೇಲೆ ಮನಸ್ಸಿನ ಮೇಲೆ ಆಲ ಸರ್ಫು ಹಾಕಿ ತೊಳೆದ ಹಂಗೆ ತೊಳೆದ್ಬಿಡುತ್ತೆ. ಅದು ಅಲ್ಲ ಗುರುಗಳೇ, ಧ್ಯಾನ ಯೋಗದಲ್ಲಿ ಒಳಗೆ ಐ ಮೀನ್ ಪ್ರೀವಿಯಸ್ ಬರ್ತಿಂದ ಎಲ್ಲಾನು ವಾಸನೆ ಇರುತ್ತೆ, ಒಂದೊಂದ್ಸತಿ ಅವೆಲ್ಲ ಒಳಗೆ ಸಪ್ರೆಸ್ಡ್ ಆಗಿರುತ್ತೆ, ಅವೆಲ್ಲಾನು ಧ್ಯಾನ ಯೋಗ ಮಾಡಿದಾಗ ಮೇಲ್ ಬಂದು ಬಂದು ಹೋಗುತ್ತೆ ಅಂತಾರೆ. ಧ್ಯಾನ ಯೋಗ ಯೋಗ್ಯತೆ ತಂದ್ಕೊಡೋದೇ ಕರ್ಮಯೋಗಮ್ಮ. ನೀವು ಧ್ಯಾನ ಯೋಗ ಮಾಡ್ಬೇಕಾದ್ರೆ ಕರ್ಮಯೋಗ ಮಾಡಿದ್ರೆ ಧ್ಯಾನ ಯೋಗ ನಿಮ್ಗೆ ದಕ್ಕೋದೇ ಇಲ್ಲ. ಕರ್ಮಯೋಗದಲ್ಲಿಯೇ ಎಲ್ಲಾ ಕೊಳೆಯನ್ನು ತೊಳ್ಕೊಂಡ್ಬಿಟ್ರೆ ಧ್ಯಾನ ಯೋಗ ಸಲೀಸಾಗಿ ನಡೆಯುತ್ತೆ. ಅದಕ್ಕೆ ಎಲ್ಲಾ ಕೊಳೆಯನ್ನು ಕರ್ಮಯೋಗದಲ್ಲಿ ತೊಳ್ಕೊಂಡ್ಬಿಡ್ಬೇಕು. ಕರ್ಮಯೋಗದಲ್ಲಿ ತೊಳ್ಕೊಂಡು ಧ್ಯಾನ ಯೋಗ ಕೂತ್ಕೊಂಡ್ರೆ ಅದು ಫಾಸ್ಟ್ ಎಕ್ಸ್ಪ್ರೆಸ್ ವೇ ಹೋದಂಗೆ ಹೆಂಗೆ ಹೊಕ್ಕಾರತೆ ಪರಮಾತ್ಮ ಚಿಂತನೆ ಅನುಸಂಧಾನ ಏಕಾಗ್ರತೆ ಅದನ್ನು ಕೂತ್ಕೊಂಡು ಮುಟ್ಬಿಡುತ್ತೆ, ಹೋಗಿಸಿ ನೇರ ಹೋಗ್ಬಿಡುತ್ತೆ. ನೀವು ಕರ್ಮಯೋಗ ಜಾಸ್ತಿ ಮಾಡ್ದೇನೆ ಧ್ಯಾನ ಯೋಗಿ ಎದ್ದು ಇಳ್ಕೊಂಡ್ಬಿಟ್ರೆ ಈ ವಾಸನೆಗಳೆಲ್ಲ ಎದ್ಬಿಡುತ್ತೆ, ಬೇರೆ ಇದೆಲ್ಲ ಬಿಡುತ್ತೆ. ಕರ್ಮಯೋಗವನ್ನು ಚೆನ್ನಾಗಿ ಮಾಡಿ ಇಲ್ಲೇನು ಎಲ್ಲ ತೊಳ್ಕೊಂಡ್ಬಿಟ್ರೆ ಧ್ಯಾನ ಯೋಗ ಸುಸೂತ್ರವಾಗಿ ನಡೆಯುತ್ತೆ, ಸುಲಭವಾಗಿ ನಡೆಯುತ್ತೆ. ಹಾಗಾಗಿ ಧ್ಯಾನ ಯೋಗಕ್ಕೆ ಮುಂಚೆ ಕರ್ಮಯೋಗವನ್ನು ಚೆನ್ನಾಗಿ ಮಾಡಿಕೊಂಡು ತೊಳ್ಕೊಂಡ್ಬಿಡ್ಬೇಕು ಮನಸ್ಸನ್ನ ಚೆನ್ನಾಗಿ. ಅದೇ ಕೊಳೆ ಅದು ನಾಲ್ಕು ತಲ ಲಯ ವಿಕ್ಷೇಪ ರಸಾಸ್ವಾದ ಮತ್ತೆ ಇದು ನಿದ್ರೆ ಬರೋದು, ನಾಲ್ಕು ದೋಷ ಇದೆ. ಅದು ಲಯ ಬರೋದು ನಿದ್ದೆ, ಆಮೇಲೆ ವಿಕ್ಷೇಪ ಆಗೋದು, ಆಮೇಲೆ ರಸಾಸ್ವಾದ ಕಷಾಯ. ಕಷಾಯ ರಸಾಸ್ವಾದ ಲಯ ವಿಕ್ಷೇಪ ಅಂತ ನಾಲ್ಕು ದೋಷ ಇದೆ. ನಾಲ್ಕು ದೋಷವನ್ನು ಕಿತ್ತಾಕ್ಬಿಡುತ್ತೆ ಇದು ಕರ್ಮಯೋಗ. ನಾನು ನಿನ್ನೆ ಹೇಳಿದ್ದು ನಾಲ್ಕು ಗುಣ ತಂದ್ಕೊಡುತ್ತೆ ಅಂತ. ನಾಲ್ಕು ಗುಣ ನಾಲ್ಕು ದೋಷ ಕಿತ್ತಾಕೋದ್ರ ಮೂಲಕ ಅಂದ್ರೆ ಪ್ರಾಪಂಚಿಕ ಹೋಗಿ ಜಿಗುಪ್ಸೆ ಬರೋದು,
ಭಗವದ್ಭಕ್ತಿ ಉಂಟಾಗೋದು, ಏಕಾಗ್ರತೆ ಬರೋದು, ವೇದಾಂತ ಅರ್ಥವಾಗೋದು ಬರೋದು, ಅದರ ಪಾಸಿಟಿವ್ ಗುಣ. ಇದು ಇದು ಮಾಡುವಂತ ಇದೇನ್ ಮಾಡುತ್ತೆ, ಅದು ಕೆಲಸ ಮಾಡೋದು, ಈ ನಾಲ್ಕು ಕಿತ್ತಾಕತ್ತೆ, ನಾಲ್ಕು ದೋಷವನ್ನು ತೊಳೆದಾಕ್ಬಿಡುತ್ತೆ. ನೀನು ತೂಕಡಿಕೆ ಬರೋದನ್ನ ಕಿತ್ತಾಕತ್ತೆ, ಏನೇನೋ ಕೆಟ್ಟ ಕೆಟ್ಟ ಕಷಾಯಗಳು ಬೇರೆ ಬೇರೆ ವಾಸನೆಗಳೆಲ್ಲ ತೊಳೆಯುತ್ತೆ, ವಿಕ್ಷೇಪವನ್ನು ಪರಿಹಾರ ಮಾಡುತ್ತೆ, ಏಕಾಗ್ರತೆ ತಂದುಕೊಡುತ್ತೆ, ಅದ್ರಲ್ಲಿ ಬರೋ ರಸಾಸ ಅಂದ್ರೆ ಏಕಾಗ್ರತೆ ಬಂದ ಆನಂದ ಆಗುತ್ತೆ, ಆ ಆನಂದಕ್ಕೂ ಅಂಟ್ಕೋಬೇಡ ಅನ್ನೋದನ್ನು ಪಾಠ ಮಾಡ್ಕೊಡುತ್ತೆ, ಕಲ್ಸ್ಕೊಡುತ್ತೆ. ಅದಕ್ಕೆ ಅಂಟ್ಕೋಬೇಡ, ಇದೇ ಅಲ್ಲ ನಿಮ್ದು, ಇದು ನೀವು ಮುಂದಕ್ಕೆ ಹೋಗ್ಬೇಕು ಅಂತ ತೋರಿಸ್ಕೊಡುತ್ತೆ. ಈಗ ನಾವು ಸೋಷಿಯಲ್ ಸರ್ವಿಸ್ ತರ ಮಾಡ್ತೀವಲ್ಲ ಗುರುಗಳೇ, ಎಲ್ಲ ಎಲ್ಲರಿಗೂ ಅಂತ ಏನೋ ಒಂದು ಸೇವೆ ಮಾಡ್ತೀವಿ, ಅದು ಕರ್ಮಯೋಗಕ್ಕೆ ಲೆಕ್ಕಕ್ಕೆ ಬರಲ್ಲ. ಅದನ್ನು ಭಗವತ್ ಪ್ರೀತಿ ಸಹ ಮಾಡಿದ್ರೆ ಬರುತ್ತೆ. ಯಾವಾಗ್ಲೂ ಏನೇ ಸೋಷಿಯಲ್ ವರ್ಕ್ ಮಾಡಿದ್ರೆ ಈಗ ನನ್ಗೆ ಯಾವ ಪ್ರತಿಫಲ ಬೇಕಿಲ್ಲ, ಕೀರ್ತಿ ಬೇಡ, ದುಡ್ಡು ಬೇಡ, ಗೌರವ ಬೇಡ, ಮರ್ಯಾದೆ ಬೇಡ, ಇದನ್ನ ಈ ರೂಪದಲ್ಲಿರೋ ಪರಮಾತ್ಮನ ನಾನು ಆರಾಧನೆ ಮಾಡ್ತಿದ್ದೀನಿ. ಈ ಸೋಷಿಯಲ್ ವರ್ಕ್ ಅಲ್ಲಿ ಒಂದು ಮಕ್ಕಳಿಗೋ ಅಥವಾ ಅವನ ಅನಾಥರಿಗೋ ಅದನ್ನ ಯಾವ್ದಕ್ಕೂ ಮಾಡ್ತಿದ್ದೆ, ಈ ರೂಪದಲ್ಲಿ ಪರಮಾತ್ಮ ಸೇವೆ ಮಾಡ್ತಾ ಇದ್ದೀನಿ ಭಾವನೆ ಮಾಡ್ಕೊಂಡು ಮಾಡ್ತಾ ಇದ್ರೆ ಅಲ್ಲೂ ಚಿತ್ತ ಶುದ್ಧಿ ಆಗುತ್ತೆ, ಆಗುತ್ತೆ, ಖಂಡಿತ ಆಗುತ್ತೆ. ಆ ಕರ್ಮದಲ್ಲಿ ಸೋಷಿಯಲ್ ವರ್ಕ್ ಲೌಕಿಕ ಕರ್ಮ, ವೇದೋಕ್ತ ಕರ್ಮ, ಅದರಲ್ಲೂ ವೇದೋಕ್ತ ಉಪಾಸನೆ, ಅದು ಒಂದಕ್ಕೊಂದು ಮೇಲ್ಮಟ್ಟ. ಸೋಷಿಯಲ್ ಕರ್ಮಕ್ಕಿಂತ ಪುರಾಣೋಕ್ತ ಸ್ಮೃತಿಯುಕ್ತ ಕರ್ಮ ಇನ್ನು ಮೇಲ್ಮಟ್ಟದ್ದು, ಪುರಾಣೋಕ್ತಿಂದ ಶ್ರುತ್ಯುಕ್ತ ಕರ್ಮ ಅಗ್ನಿಹೋತ್ರ ಇನ್ನೂ ಮೇಲ್ಮಟ್ಟದ್ದು, ಅದಕ್ಕಿಂತ ಮೇಲ್ಮಟ್ಟದ್ದು ಇದು ಯಾವ ಉಪಾಸ ಇನ್ನೂ ಮೇಲ್ಮಟ್ಟದ್ದು, ಈ ಹೋಗ್ತಾ ಹೋಗುತ್ತೆ. ಹೇಳು ಎಲ್ಲೂ ಕರ್ಮ ಎಲ್ಲೂ ಭಗವತ್ ಪ್ರೀತ್ಯರ್ಥವಾಗಿ ಮಾಡುವ ಕರ್ಮವಾದರೂ ಅದು ಪ್ರಬಲ ಅದು ಆಗತ್ತೆ, ಅದು ಕಮ್ಮಿ ಆಗತ್ತೆ. ನೀ ಏನಾಗುತ್ತೆ ಗೊತ್ತಿಲ್ಲ, ಒಳ್ಳೆ ಇದನ್ನ ಅಮೃತ ಮೃಷ್ಟಾನ್ನ ಬಿಟ್ಬಿಟ್ಟು ನಾನು ಕದನ ತಿಂತೀನಿ, ಅದ್ರೂ ಹೊಟ್ಟೆ ತುಂಬತ್ತೆ, ಕದನದಲ್ಲೂ ಹೊಟ್ಟೆ ತುಂಬತ್ತೆ, ಮೃಷ್ಟಾನ್ಲೂ ಹೊಟ್ಟೆ ತುಂಬತ್ತೆ, ಮೃಷ್ಟಾನ್ನ ಬಿಟ್ಟು ಕದನ ತಿನ್ನಂಗ ಆಗತ್ತೆ ಅಷ್ಟೇ. ಅದೇ ಹೇಳಿ ನಾನು, ಅದು ಏನ್ ಗೊತ್ತಾ, ಏನ್ ಮಾಡ್ತೀವೋ ಅದಕ್ಕೆ ಫಲವೇ ಹೊರತು ನೀ ಏನ್ ಬಿಟ್ಟಿದ್ದಕ್ಕೋ ಬಿಟ್ಟಿದ್ದಕ್ಕೆ ಇಷ್ಟು ಫಲ ಆಗಲ್ಲ. ಯಾಕೆ ಮಾಡದೇ ಇರೋದ ಒಂದು ಫಲ ಆಗಲ್ಲ, ಮಾಡಿದ್ರೆ ಯಾಕೆ ನಿತ್ಯಕರ್ಮ ಬಿಟ್ಟಿದ್ರಿಂದ ಪಾಪ ಬರಲ್ಲ, ನಿತ್ಯಕರ್ಮ ಮಾಡಿದ್ರೆ ಏನ್ ಬರ್ತಿತ್ತು ಅದು ಕಳ್ಕೊಂಡೆ ನೀನು, ಅದೇ ಪಾಪ ಅಂತ ಅನ್ಸ್ಕೊಳ್ಳೋದು. ಇವಾಗ ಏನು ಒಂದು ವ್ಯಾಪಾರ ಮಾಡ್ತೀಯ ಅಲ್ಲಿ ನಿಂಗೆ ತಿಂಗಳ 5,000 ಬರುತ್ತೆ, ಇನ್ನೊಂದು ವ್ಯಾಪಾರ ಮಾಡ್ತೀಯ ತಿಂಗಳ 25,000 ಬರುತ್ತೆ. ಇವಾಗ 25,000 ವ್ಯಾಪಾರ ಬಿಟ್ಟು 5,000 ವ್ಯಾಪಾರ ಮಾಡಿದ್ರೆ ನಿಂಗೆ 5,000 ಬಂತು ಅಂತೀಯ 20,000 ಹೋಗ್ತು ಅಂತ, 20,000 ಕಳ್ಕೊಂಡೆ ನೀನು. ಅದನ್ನೇ ನಾವು ನಿತ್ಯಕರ್ಮ ಮಾಡಿದ್ರೆ ಪಾಪ ಬರುತ್ತೆ ನಿಂಗನ್ನೇ ಹೇಳೋದು, ಮಾಡದೇ ಇರೋದನ್ನ ಪಾಪ ಬರಲ್ಲ, ಮಾಡಿದ್ರಿಂದ ಎಷ್ಟು ಮಟ್ಟಿನ ಗೈನ್ ಆಗ್ತಿತ್ತೋ ಆ ಗೈನ್ ಕಳ್ಕೊಂಡೆ ನೀನು. ನಿತ್ಯಕರ್ಮ ವೀರವತ್ತರ, ಅದಕ್ಕಿಂತ ವೀರವತ್ತರವಾದದ್ದನ್ನು ಮಾಡಬೇಕು, ಅದು ವೀರವತ್ತ. ನೋಡಿ ಯಾವ ಯಾವುದೇ ಕರ್ಮವನ್ನೇ ಮಾಡಿ ಮಾಡುವ ಕರ್ಮದಲ್ಲಿ ಭಾವನೆ ಬಹಳ ಮುಖ್ಯ. ನಿಮ್ಮ ಅಂತಃಕರಣ ಮನಸ್ಸಿನ ಸ್ಥಿತಿ ಪರಮೇಶ್ವರ ಪ್ರೀತ್ಯರ್ಥವಾಗಿ ಉದಾರ ಬುದ್ಧಿಯಿಂದ ಸಮರ್ಥ ಬುದ್ಧಿ ಇಟ್ಕೊಂಡು ತೊಂದರೆ ಇಲ್ಲದೇನೆ ಈ ಸೋಷಿಯಲ್ ವರ್ಕ್ ಮಾಡಿದ್ರು, ಸಮಾಜ ಸೇವೆ ಮಾಡಿದ್ರು, ಖಂಡಿತ ಪುಣ್ಯ ಉಂಟು. ಅದಕ್ಕೆ ಭಗವಂತ ಎಕ್ಕರೋಶಿ ಯದಷ್ಟಾಶಿ ಅಂದ್ಬಿಟ್ಟ, ಏನ್ ಮಾಡ್ತೀಯೋ ಏನ್ ತಿಂತೀಯೋ ಎಲ್ಲವನ್ನೂ ನನಗೆ ಅರ್ಪಣೆ ಮಾಡಯ್ಯ, ನಾನು ಅದನ್ನ ನೋಡ್ಕೊಳ್ತೀನಿ ಅಂದ್ಬಿಟ್ಟ. ನೀ ಮಾಡಿದ್ದೆಲ್ಲ ನನಗೆ ಅರ್ಪಣೆ ಮಾಡಿ, ತತ್ಪುರುಷ ಮದರ್ಪಣ, ಏನೇ ಮಾಡು ಮಾಡಿದಾಗಲೆಲ್ಲ ತೇನ ಪರಮೇಶ್ವರಂ ಪ್ರೀಣಯಾನಿ ಈಶ್ವರೋ ಮೇ ತುಷ್ಯತು. ಈ ಅನಾಥ ಮಕ್ಕಳಿಗೆ ನೀವು ಮಾಡ್ತಿರ್ಬೇಕಾದ್ರೆ ಇವರೆಲ್ಲರೂ ಪರಮಾತ್ಮನ ಮಕ್ಕಳು, ಇವರೆಲ್ಲರೊಳಗೂ ಪರಮಾತ್ಮ ಕೂತಿದ್ದಾನೆ, ಎರಡು ಇವರೆಲ್ಲ ಪರಮಾತ್ಮನ ಮಕ್ಕಳು. ಇವರ ಹೃದಯದಲ್ಲಿ ನನ್ನ ಹೃದಯದಲ್ಲಿ ಯಾವ ಸ್ವಾಮಿ ಪರಮಾತ್ಮ ಸರ್ವಾತ್ಮ ವಾಸುದೇವ ಭಗವಂತ ಇದ್ದಾನೋ ಅವರಲ್ಲೂ ಈ ವಾಸುದೇವ ಭಗವಂತ ಇದ್ದಾನೆ, ನೇರಾಗಿ ಅವನಿಗೆ ನಾನು ಸೇವೆ ಮಾಡ್ತಾ ಇದ್ದೀನಿ, ಅವನೇ ಸುಪ್ರೀತನಾಗಲಿ ಅನ್ನೋ ಭಾವನೆ ಇಟ್ಕೊಂಡು ಮಾಡಿದ್ರೆ ಖಂಡಿತ ಒಳ್ಳೇದಾಗತ್ತೆ, ಅಲ್ಲಿ ಅನುಮಾನ ಇಲ್ಲ. ಯಾರು ಮಾಡಿದ್ರು ಬಡವಗರಿಗೆ ದೀನರಿಗೆ ಸ್ತಂಭಿಯರೇ ಹೋಗಿ ಕೆಲಸ ಮಾಡಿದ್ರೆ ಅದು ಮಾಡುವಾಗ ನಿಮಗೆ ಕೀರ್ತಿನೋ ದುಡ್ಡೋ ಅಧಿಕಾರವೋ ಇನ್ನೇನೋ ಸಾಮಾಜಿಕ ಆ ಫಲವಾಗತ್ತೆ, ಆದರೆ ಭಗವತ್ ಪ್ರೀತ್ಯರ್ಥ ಮಾಡಿದ್ರೆ ಚಿತ್ತಶುದ್ಧಿ ಆಗುತ್ತೆ. ಅದಕ್ಕಿಂತ ಶಾಸ್ತ್ರೀಯ ಕರ್ಮ ಪುರಾಣ ಕರ್ಮ ಮೇಲೋ, ಪುರಾಣ ಕರ್ಮಕ್ಕಿಂತ ಸ್ಮೃತ್ಯುಕ್ತ ಮೇಲೋ, ಸ್ಮೃತ್ಯುಕ್ತ ಶಾಸ್ತ್ರೀಯ ಶುತ್ಯುಕ್ತ ಮೇಲೋ ಅದು ನಿಜ. ಹೀಗೆ ಸರ್ವೇ ಅದಕ್ಕೆ ಸರ್ವೇ ಸರ್ವಾಪೇಕ್ಷಾತ ಯಜ್ಞಾದಿ ಶ್ರುತೇರ ಶ್ವವತ್ ಸೂತ್ರ ನಮ್ಮ ಸೂತ್ರದಲ್ಲಿ ಚರ್ಚೆ ಮಾಡಿದ್ದಾರೆ ಭಾಷ್ಯಕಾರರು. ಕರ್ಮಗಳಲ್ಲಿ ಲೌಕಿಕ ಕರ್ಮ, ಪುರುಷವಾದ ಸಂಬದ್ಧವಾದ ಕರ್ಮ, ಲೌಕಿಕ ಕರ್ಮ, ಪುರಾಣೋಕ್ತಿ ಕರ್ಮ, ಸ್ಮೃತ್ಯುಕ್ತಿ ಕರ್ಮ, ಶ್ರುತ್ಯುಕ್ತಿ ಕರ್ಮ, ಒಂದಕ್ಕೊಂದು ಏನಾಗ್ತಾ ಹೋಗುತ್ತೆ. ವರ್ಣಾಶ್ರಮ ಧರ್ಮ ಹೆಚ್ಚು ಯಾವತ್ತೂ ಅಷ್ಟೇ. ಕಿಂಚ ನಾಪಿ ಚಿಕಿತ್ಸಾವ ಪ್ರತ್ಯವಾಯೋ ವಿದ್ಯತೆ. ಮತ್ತು ಏನಪ್ಪಾ ಅಂತಂದ್ರೆ ಚಿಕಿತ್ಸಾ ಕರ್ಮ ಹೇಗೆ
ಸೈಡ್ ಎಫೆಕ್ಟ್ ಆಗ್ಬಿಡುತ್ತೆ. ಆಯ್ತು ಮಾತಾಡ್ತಾ ಇಲ್ವಾ, ಮಾಡ್ತಾ ಕಂಡ್ಕೊಂಡ್ಬಿಡ್ತಾನೆ. ಕಂಡ್ಕೊಂಡ್ಬಿಟ್ಟ ಅಂದ್ರೆ ತತ್ವಜ್ಞಾನ ಆಯ್ತು ಅಂದ್ರೆ ಗೆದ್ದ ಅವನು, ಅವನಿಗೆ ಇನ್ನೇನ್ ಮಾಡಿದ್ರೆ ಬಿದ್ದು ಹೋಗಲ್ಲ. ತತ್ವಜ್ಞಾನ ಆಗೋರಿಗೂ ಹುಷಾರಾಗಿರ್ಬೇಕು, ಅಲ್ಲಿವರೆಗೂ ನೆಚ್ಕೋಬಾರ್ದು ನಂಬ್ಕೋಬಾರ್ದು. ತತ್ವಜ್ಞಾನವಾಗಿ ಪ್ರಪಂಚವೇ ಬಾಧಿತವಾಗಿ ಆತ್ಮೀ ವೇದಂ ಸರ್ವಂ ಬ್ರಹ್ಮೀ ವೇದಂ ಸರ್ವಂ ಅನುಭವದಲ್ಲಿ ನಿಂತು ಬಿಟ್ಟ ಅಂದ್ರೆ ಅವನ ಇನ್ ಮುಂದೆ ಅವನು ಏನ್ ಮಾಡೋದು ಜಾರಲ್ಲ. ಗುರುಗಳು ಹೇಳಿದ್ದನ್ನೇ ಇನ್ನೊಂದು ಆರ್ಡರ್ ಇಂದ ಸಾಧಕರು ನೋಡ್ಕೊಳ್ಳೋದಾದ್ರೆ, ಈಗ ಮನಸ್ಸಲ್ಲೇನೆ ಆತ್ಮಪ್ರತ್ಯಯ ರಿಫ್ಲೆಕ್ಟ್ ಆಗಿ ಸ್ವರೂಪ ನಿಶ್ಚಯ ಆಗ್ಬೇಕು. ಯಾಕೆ ಅಂದ್ರೆ ತಪ್ಪು ತಿಳುವಳಿಕೆ ಆಗಿರೋದು ಬುದ್ಧಿನಲ್ಲೇ, ಬುದ್ಧಿ ಮನಸ್ಸು ಎಲ್ಲ ಒಂದ್ ಮಾಡ್ಕೊಂಡು ಹೇಳ್ತಿದ್ದೀನಿ ಅಂತಃಕರಣದಲ್ಲಿ. ಸೊ ಈಗ ವೇದ ಅಂತಕ್ ನಾವೆಲ್ಲ ಪ್ರಾರಂಭ ಮಾಡಿದೀವಿ, ಗುರುಗಳು ಉಪದೇಶ ಮಾಡಿದ್ರು ತತ್ವಮಸಿ ಅಂತನೋ ಏನೋ ಒಂದು ಉಪದೇಶ ಮಾಡಿದ್ರು. ಅಷ್ಟರಲ್ಲೇ ಉತ್ತಮಾಧಿಕಾರಿ ಆಗಿದ್ರೆ ಆ ಚಿತ್ತ ದರ್ಪಣ ರಿಫ್ಲೆಕ್ಟ್ ಮಾಡಿ ಓ ನಾನು ಹೀಗೆ ಅಂತ ನಿಶ್ಚಯ ಮಾಡ್ಕೊಂಡ್ಬಿಡ್ಬೇಕಾಗಿತ್ತು. ನಮ್ಮ ಚಿತ್ತ ಅಷ್ಟು ಪ್ಯೂರ್ ಆಗಿದ್ರೆ ಕನ್ನಡಿ ತರ ಅದು ರಿಫ್ಲೆಕ್ಟ್ ಮಾಡ್ಬೇಕಾಗಿತ್ತು. ಸೊ ನಾವು ನಾವೇ ನೋಡ್ಕೋಬೇಕು ಅದು ರಿಫ್ಲೆಕ್ಟ್ ಮಾಡ್ತಾ ಅನುಭವದಲ್ಲಿ ನೆಲೆ ನಿಂತುವ ಅಂತ. ಇಲ್ಲ ಅಂದ್ರೆ ನೆಕ್ಸ್ಟ್ ಒಂದ್ ಸ್ಟೆಪ್ ಇಳ್ಕೊಬೇಕು. ಆ ಸ್ಟೆಪ್ ಇಳ್ಕೊಳ್ಳೋದೇನು, ವಾಕ್ಯಾರ್ಥ ವಿಚಾರ ಶ್ರವಣ ಆಗಿದೆ ಗುರುಗಳಿಂದ, ಮನನ ನಿಧಿಧ್ಯಾಸನ. ಮನನ ಅಂದ್ರೆ ಅದನ್ನೇ ಶಾಸ್ತ್ರದಲ್ಲಿ ಹೇಳಿರುವಂತಹ ಈ ಸಾಧನೆಗಳು ತುಂಬಾ ಇದೆ, ದೃಗ್ದೃಶ್ಯ ಪ್ರಕ್ರಿಯೆ, ಕಾರ್ಯಕಾರಣ ಪ್ರಕ್ರಿಯೆ, ಅವಸ್ಥಾತ್ರಯ ಪ್ರಕ್ರಿಯೆ, ಇದೆಲ್ಲ ವಿಚಾರ ಮಾಡಿ ಹೌದು ನಾ ಹೀಗಿದ್ದೀನಿ ಅಂತ ತಾನೇ ನಿಶ್ಚಯ ಮಾಡಿಕೊಂಡು ಅನುಭವದಲ್ಲಿ ಗುರುತಿಸ್ಕೊಳ್ಳೋದು. ಅದು ಸೆಕೆಂಡ್ ಸ್ಟೆಪ್. ಅದು ಆಗಲ್ಲ ನಮ್ಗೆ ಆಗ್ತಿಲ್ಲ, ಅದು ನಮಗೆ ಗೊತ್ತಾಗುತ್ತೆ ಆಗ್ತಿದ್ಯಾ ಆಗ್ತಿಲ್ವಾ ಅಂತ, ಅಲ್ಲಿ ಸೆಟ್ಲ್ ಆಗ್ಬೇಕು. ಅದಾಗ್ಲಿಲ್ವಾ ಇನ್ನೊಂದು ಹಂತ, ಅದನ್ನ ಗುರುಗಳು ಹೇಳಿದ್ದು ಇನ್ನೊಂದು ಹಂತ ಕೆಳಗಿಳಿಯೋದು ಧ್ಯಾನ ಯೋಗ. ಧ್ಯಾನ ಯೋಗ 24/7/365 ಇದೆಲ್ಲ ಅರ್ಧ ಗಂಟೆ ಒನ್ ಅವರ್ ಕೆಲಸ ಅಲ್ಲ. ಸೊ ಆ ತರ ಮುಳುಗ್ಬಿಡ್ಬೇಕು ಅಂದ್ರೆ ಯಾವಾಗ್ಲೂ ಆ ವೃತ್ತಿಗಳು ಹೊರಗಿನ ವಿಚಾರಕ್ಕೆ ಹೋಗಲ್ಲ, ಆತ್ಮ ವಿಚಾರದಲ್ಲೇ ಮುಳುಗ್ತಾ ಇರುತ್ತೆ, ಅದೇ ಅಭ್ಯಾಸ ಆಗ್ಬಿಡುತ್ತೆ ಆ ಚಿತ್ತಕ್ಕೆ. ಸೊ ಅದು ಒಂದು ಪ್ರೋಸೆಸ್ ಈ ಚಿತ್ತಾನ ನಿರ್ಮಲ ಮಾಡ್ಕೊಳಕ್ಕೆ. ಯಾಕೆ ಅಂದ್ರೆ ವಾಕ್ಯಾರ್ಥ ಆ ರೀತಿ ರಿಫ್ಲೆಕ್ಟ್ ಆಗ್ಲಿ ಅಂತ. ಅದು ಆಗ್ತಿಲ್ಲ, ಧ್ಯಾನ ಕೂತ್ಕೋತೀವಿ ಕಾಲ್ ಗಂಟೆ ಆದ್ರೆ ಎಲ್ಲೆಲ್ಲೆಲ್ಲಿಗೂ ಹೊರಡೋಗತ್ತೆ, ಆಗ್ತಾನೇ ಇಲ್ಲ ಕೂರಕ್ಕೆ. ಒಂದ್ ದಿನದಲ್ಲಿ ಒಂದ್ 4-5 hours ಇರ್ಲಿ, ಒಂದು 45 minutes ಕೂರಕ್ ಆಗಲ್ಲ ಅಂದ್ರೆ ಇನ್ನೂ ನಮ್ಮಲ್ಲಿ ಅಷ್ಟು ದೋಷ ಇದೆ, ಅಷ್ಟು ಕಷಾಯ ಇದೆ, ಅಷ್ಟು ವಿಕ್ಷೇಪ ಇದೆ ಅಂತ. ಆಗ ಇನ್ನೊಂದ್ ಸ್ಟೆಪ್ ಇಳ್ಕೋಬೇಕು. ಆ ಇನ್ನೊಂದ್ ಸ್ಟೆಪ್ ಇಳ್ಕೊಳ್ಳೋದನ್ನೇ ಕರ್ಮಯೋಗ ಅಂತ ಇರೋದು ಗುರುಗಳು. ಕರ್ಮಯೋಗದಲ್ಲಿ ನಮಗೆ ಬಲುಮಟ್ಟಿಗೆ ರಜೋಗುಣ ನಮ್ಮಲ್ಲೆಲ್ಲ ಹೆಚ್ಚಿರುತ್ತೆ. ಮಾಡ್ಬೋದು ಉಪಾಸನೆ ಮಾಡ್ಬೋದು. ಗುರುಗಳು ಹೇಳ್ದಂಗೆ ಯಾವ್ದಾರ ಒಂದು ಶಿವೋಪಾಸನೆ, ಹೌದು ಅದೂನು ಅಷ್ಟೇ 24/7/365 ಹಾಫ್ ಎನ್ ಅವರ್ ಒನ್ ಅವರ್ ಬೇರೆ ಟೈಮ್ ಬೇರೆ ಆಕ್ಟಿವಿಟೀಸ್ ಅಂದ್ರೆ ಅದು ಉಪಾಸನೆ ಅನ್ನಿಸ್ಕೊಳಲ್ಲ. ಉಪಾಸನೆ ಅನ್ನೋದು ಮುಳುಗ್ಬಿಡ್ಬೇಕು ಎಲ್ಲಾ, ಅದಕ್ಕೆ ಸನ್ಯಾಸಿ ಅನ್ನೋದು ಎಲ್ಲಾ ಬಿಟ್ಟು ಇದಕ್ಕೆ ಅಂತಾನೆ ಕೂತ್ಕೊಂಡ್ರೆ ಅವಾಗ ಆ ಚಿತ್ತದರ್ಪಣ ತಿರ್ಗಾ ಸ್ವಚ್ಛವಾಗುತ್ತೆ. ಅದಾಗಲ್ಲ ಅಂದಾಗ ಕರ್ಮಯೋಗ. ಯಾಕೆ ಅಂದ್ರೆ ನಮ್ಮಲ್ಲಿ ಕ್ರಿಯೆ ಮಾಡೋದು ಬಲುಮಟ್ಟಿಗೆ ಎಲ್ರಿಗೂ ಆ ರಜೋಗುಣ ಪ್ರಬಲವಾಗೇ ಇರುತ್ತೆ ಮನುಷ್ಯರಲ್ಲಿ. ಸೊ ಸುಮ್ಮನೆ ಕೂತ್ಕೊಂಡು ಧ್ಯಾನ ಮಾಡು ಸುಮ್ಮನೆ ಇರು ಅಂದ್ರೆ ಆಗಲ್ಲ ಸುಮ್ಕಿರಕ್ಕೆ. ಸೊ ಅದಕ್ಕೆ ಆ ಕರ್ಮಕ್ಕೆ ಭಗವಂತ ಯೋಗ ಹಚ್ಚಿಸ್ತಾ ಇದ್ದಾನೆ. ಆ ಈಶ್ವರಾರ್ಪಣ ಬುದ್ಧಿಯಿಂದ, ದ್ವಂದ್ವ ಪ್ರಹರಣ ಬುದ್ಧಿಯಿಂದ ಕರ್ಮಯೋಗ ಮಾಡಿದ್ರೆ ಅದೇ ಚಿತ್ತಶುದ್ಧಿ ಉಂಟು ಮಾಡಿ ನೆಕ್ಸ್ಟ್ ಸ್ಟೆಪ್ ಹತ್ಕೋಬೇಕು. ಸೊ ನಾ ಈ ಕಡೆಯಿಂದ ಬಂದೆ, ನಾನು ಗುರುಗಳು ಈ ಕಡೆಯಿಂದ ಹೇಳಿದ್ರು, ನಾವು ಉಲ್ಟಾ ಆರ್ಡರ್ ಅಲ್ಲಿ ನಮ್ ನಮ್ಮನ್ನೇ ನಾವೇ ಪರೀಕ್ಷೆ ಮಾಡ್ಕೋಬೇಕು. ನಮ್ಗೆ ಇದಾಗತ್ತಾ ಇದಾಗಲ್ವಾ, ಓ ಇನ್ನೊಂದ ಸ್ಟೆಪ್ ಇಳ್ಕೊಳ್ಳೋಣ, ಇನ್ನೊಂದ್ ಸ್ಟೆಪ್ ಇಳ್ಕೊಳ್ಳೋಣ. ಆ ತರ ಬಂದಾಗ ಬಿಗಿನಿಂಗ್ ಸ್ಟೆಪ್ ಇಲ್ಲಿ ಕರ್ಮಯೋಗ ಹೇಳ್ತಾ ಇರೋದು. ಕರ್ಮಯೋಗ ಆಗಲ್ಲ ಅಂದ್ರೆ ಹೊಳೆ ಹಾರು ಅಷ್ಟೇ, ಅದು ಆಗಲ್ಲ ಅಂದ್ರೆ ಹೊಳೆ ಏನ್ ಮಾಡಕ್ಕಾಗ. ಕರ್ಮಯೋಗ ನನ್ನ ಮಕ್ಕಳು ಹೋಗ್ತಾ ಹೋಗುದು ಅಷ್ಟೇ. ಕರ್ಮಯೋಗವೇ ಮೊದಲು ಭಕ್ತಿ ಉಪಾಸನೆ ಎರಡು ಒಂದೇ, ಪುರಾಣೋಕ್ತವಾಗಿ ಭಕ್ತಿ, ವೈದಿಕವಾಗಿ ಉಪಾಸನೆ ಅಷ್ಟೇ ಹೊರತು ಉಪಾಸನೆಗೂ ಭಕ್ತಿಗೂ ಏನು ವ್ಯತ್ಯಾಸ ಇಲ್ಲ. ಅದು ಪುರುಷ ಮಾತ್ರ ಸಂಬದ್ಧವಾದ ಕರ್ಮ, ಅದು ಪುರುಷ ಮಾತ್ರ, ಅದಕ್ಕೆ ವರ್ಣಾಶ್ರಮದ ವ್ಯವಸ್ಥೆ ಇಲ್ಲ. ಅದು ಆಗುತ್ತೆ, ಅದು ಅದು ಚಿತ್ತ ಶುದ್ಧಿ ಕೊಟ್ಟೇ ಕೊಡುತ್ತೆ. ಭಜನೆ ಯಾರು ಮಾಡಿದ್ರು ಆಗುತ್ತೆ. ಅದೇ ಯಾರಿಗೆ ಧ್ಯಾನ ಯೋಗದ ಮಟ್ಟ ಇದೆಯೋ ಅವನು ಭಕ್ತಿ ಭಜನೆ ಮಾಡ್ತಾ ಕೊಡ್ಬೇಕಾಗಿಲ್ಲ. ಯಾರಿಗೆ ಉಪಾಸನೆ ಧ್ಯಾನ ಯೋಗ ಮಾಡಕ್ ಆಗಲ್ವೋ ಅವ್ರು ಭಜನೆ ಭಕ್ತಿ ಪಾರಾಯಣ ಸ್ತೋತ್ರ ಜಪ ಮಾಡ್ಬೇಕು. ಅವರು ಪ್ರತಿಯೊಂದು ಸಾಧನ ಜಾಪ ಪಡ್ಕೋಬೇಕು. ಅದಕ್ಕಾಗಿ ಅದಲ್ಲ, ನೀವು ಜಪ ವೇದಾಧ್ಯಯನಕ್ಕಾಗಿ ವೇದಾಧ್ಯಯನ ಅಲ್ಲ, ಯಾವುದೇ ಇದು ಅದಕ್ಕಾಗಿ ಅಲ್ಲ. ಎಲ್ಲ ಮುಂದಕ್ಕೆ ಹೋಗಿ ಊಟ ಮಾಡೋದು ಯಾತಕ್ಕೆ, ಹೊಟ್ಟೆ ಊಟ ಮಾಡ್ತಾ ಇರಬೇಕು ಅಂತ ಊಟ ಮಾಡ್ತಾನೆ ಇರ್ತಾರ, ಹೊಟ್ಟೆ ಮೇಲೆ ಹೇಗೆ ಊಟ ನಡೆಸ್ತೀವ. ಹಾಗೆ ಒಂದು ಇದು ಮುಂದಿನ ಸ್ಟೆಪ್ ನಾವು ಬಂದ್ವಿ, ಹಿಂದೆ ಇನ್ನು ಬಿಟ್ಬಿಡ್ಬೇಕು. ಸಂಧ್ಯಾವನ್ನು ಬಿಟ್ಬಿಡ್ಬೇಕು, ವೇದಾಜ್ಯವನ್ನು ಬಿಟ್ಬಿಡ್ಬೇಕು, ಆತ್ಮಚಿತ್ತೆ ಇರ್ಬೇಕು. ಅದು ಅಷ್ಟು ಬಂದ್ರೆ
ಅಷ್ಟು ಬರದೆ ಹೋದ ಅವಾಗ ಅದನ್ನ ಬಿಟ್ಅಪ್ ಮಾಡ್ಕೋಬೇಕು. ನಾಪಿ ಚಿಕಿತ್ಸಾವತ್ ಪ್ರತ್ಯವಾಯೋ ವಿದ್ಯತೆ ಭವತಿ, ಹಾಗೆ ಚಿಕಿತ್ಸೆಯಂತೆಯೇ ಇದಾಗೋದು. ಏನದಕ್ಕೆ ಸೈಡ್ ಎಫೆಕ್ಟು, ಸೈಡ್ ಎಫೆಕ್ಟ್ ಆಗೋದು ಅನ್ನೋದು ಕೂಡ ಇದಕ್ಕಿಲ್ಲ. ಅಂದ್ರೆ ವಿಪರೀತ ಪರಿಣಾಮ, ವ್ಯತ್ಯಸ್ತ ಪರಿಣಾಮ. ಯಾವುದಕ್ಕಾಗಿ ನಾವು ತಗೊಂಡಿರ್ತೀವೋ ಇನ್ನೊಂದು ಪರಿಣಾಮ ಕೊಟ್ಬಿಡ್ತು. ಅದು ಯಾವುದೋ ಒಂದು ಔಷಧಿ ತಗೊಂಡ್ರಪ್ಪ ಡಿಸೆಂಟ್ರಿ ಆಗ್ಬಿಡ್ತು, ಸುಸ್ತಾಗಿ ಮಲ್ಕೊಂಬಿಟ್ಟ ಅಂದ್ರೆ ಯಾಕೆ ಇದನ್ನು ತಗೊಂಡ್ರೆ ನೀವೋ ಗೊತ್ತಿಲ್ಲಪ್ಪ ಯಾರೋ ಹೇಳಿದ್ರು ತಗೊಂಡ್ಬಿಟ್ಟೆ ಅಯ್ಯೋ ಮುಂಚೆ ನಿಲ್ಸಿ ಅದನ್ನ ಅಂತ. ಅದು ಒಂದು ಸುಸ್ತಾಗ್ಬಿಡ್ತು, ಅದು ಕಷ್ಟ. ಅದೇ ಚಿಕಿತ್ಸೆಯಲ್ಲಿ ಸರಿಯಾದ ತಿಳುವಳಿಕೆಸ್ಥರಾದ ವೈದ್ಯರಿಂದ ಸರಿಯಾದ ಸಲಹೆಯನ್ನು ಪಡ್ಕೊಂಡು ತಕ್ಕ ಮಟ್ಟಿಗೆ ನಡ್ಕೊಂಡು ಚಿಕಿತ್ಸೆ ಪರಿಣಾಮಕಾರಿ ಆಗುತ್ತೆ. ಇದರಿಂದ ಏನೇನೋ ಪರಿಣಾಮ ಆಗ್ಬಿಡುತ್ತೆ. ಆ ರೀತಿ ಕರ್ಮಯೋಗದಲ್ಲಿ ದುಷ್ಪರಿಣಾಮ ಅನ್ನೋದು ಇಲ್ಲವೇ ಇಲ್ಲ, ಆಗೋದೇ ಇಲ್ಲ. ಕಿಂತು ಸ್ವಲ್ಪ ಪಿಪಿ ಅಸ್ಯ ಧರ್ಮಸ್ಯ ಯೋಗಸ್ಯ ಅನುಷ್ಠಿತಂ ತ್ರಾಯತೆ ರಕ್ಷತಿ ಮಹತೋ ಭಯೋ ಸಂಸಾರ ಭಯ ಜನ್ಮ ಮರಣಾದಿ ಲಕ್ಷಣ. ಮತ್ತು ಏನಪ್ಪ ಅಂದ್ರೆ ಸ್ವಲ್ಪವಾದರೂ ಕೆಲವೆಷ್ಟು ದಿವಸ ಮಾಡಿದ್ರು ಈ ಧರ್ಮ ಅಂದ್ರೆ ಕರ್ಮಯೋಗವೆಂಬ ಧರ್ಮ. ಈ ಯೋಗ ಅನ್ನೋ ಪದಕ್ಕೆ ಅರ್ಥವೇ ಪರಮಾತ್ಮನೊಡನೆ ಕನೆಕ್ಟ್ ಇರೋದಲ್ಲ ಯೋಗ. ಕರ್ಮದಿಂದ ಪರಮಾತ್ಮನ ಸಂಬಂಧವನ್ನು ಹೊಂದೋದು ಕರ್ಮಯೋಗ, ಭಕ್ತಿಯಿಂದ ಪರಮಾತ್ಮನ ಸಂಬಂಧವನ್ನು ಹೊಂದೋದು ಭಕ್ತಿಯೋಗ, ಧ್ಯಾನದಿಂದ ಪರಮಾತ್ಮ ಸಂಬಂಧ ಹೊಂದೋದು ಧ್ಯಾನ ಯೋಗ, ಜ್ಞಾನದಿಂದ ಪರಮಾತ್ಮ ಸಂಬಂಧ ಹೋದ ಜ್ಞಾನ ಯೋಗ. ಪರಮಾತ್ಮನೊಡನೆ ಕೂಡೋದಕ್ಕೆ ಇರತಕ್ಕಂತಹ ಇದೇ ಹೊತ್ತು ಯೋಗ ಅಂದ್ರೆ ಯುಜುರ್ ಯೋಗೆ, ಕೂಡೋದು ಸೇರೋದು ಹೊಂದೋದು ಅಂತ ಪದವೇ ಹಾಗೆ ಹೇಳುತ್ತೆ. ಯಾವ ಸಾಧನೆಯಿಂದ ಪರಮಾತ್ಮನ ಕೂಡ್ಕೊಳ್ತೀರಾ ಅನ್ನೋದ್ ಮೇಲೆ ಅದು ಆ ಯೋಗವಾಗುತ್ತೆ. ನೀವು ಭಕ್ತಿಯಿಂದ ಭಜನೆಯಿಂದ ಪ್ರೇಮದಿಂದ ಉಪಾಸನೆ ಅದರಿಂದ ನಾವು ಮಾಡ್ತೀವಿ ಅಂದ್ರೆ ಭಕ್ತಿ ಯೋಗದಿಂದ ಭಕ್ತಿ ಅನ್ನೋದು ಯೋಗವಾಗತ್ತೆ. ಯುನಕ್ತೀತಿ ಯೋಗ, ಕೂಡ್ಸತ್ತೆ ಸೇರಿಸತ್ತೆ ಅದು ಯೋಗ. ಯೋಗ ನಮ್ಮಂದ್ರೆ ಧನಯೋಗ ನೋಡಿ ಹೇಗಿದೆ ಅಂತ. ಧನಯೋಗ ಏನೋ ಧನದೊಡನೆ ಕೂಡ್ಕೊಳ್ದು ಅಂತ. ನಿಮ್ಗೆ ಅಧಿಕಾರದ ಯೋಗ, ಅವನಿಗೆ ಒಳ್ಳೆ ಚೀಫ್ ಮಿನಿಸ್ಟರ್ ಆಗ್ಬಿಟ್ಟ ಒಳ್ಳೆ ಯೋಗ ಅಂತೀವಿ ಅಂದ್ರೆ ಅಧಿಕಾರದ ಯೋಗ. ಯೋಗ ಅನ್ನೋ ಪದ ಅದರೊಡನೆ ಕೂಡ್ಕೊಳ್ಳೋದು ಸೇರ್ಕೊಳ್ಳೋದು ಅಂತ. ಇಲ್ಲಿ ಪರಮಾತ್ಮನೇ ಸೇರ್ಕೊಳ್ಳೋದಕ್ಕೆ ಅನೇಕ ಉಪಾಯಗಳಿದೆ. ಅದಷ್ಟಕ್ಕೂ ಗೀತೆಯಲ್ಲಿ ಅದಕ್ಕೆ 18 ಇದು ಸಾಂಖ್ಯ ಯೋಗೋ ನಾಮ ದ್ವಿತೀಯೋಧ್ಯಾಯ, ಕರ್ಮ ಯೋಗೋ ನಾಮ ತೃತೀಯೋಧ್ಯಾಯ, ಜ್ಞಾನ ಯೋಗೋ ನಾಮ ಚತುರ್ಥೋಧ್ಯಾಯ, ಕರ್ಮ ಸನ್ಯಾಸ ಯೋಗೋ ನಾಮ ಪಂಚಮೋಧ್ಯಾಯ, ಧ್ಯಾನ ಯೋಗೋ ನಾಮ ಷಷ್ಠೋಧ್ಯಾಯ, ಹೀಗೆ ಅದೆಲ್ಲ ಪರಮಾತ್ಮನ ಕೂಡ್ಕೊಳ್ಳೋಕ್ಕಿರೋತಕ್ಕ ಮಾರ್ಗಗಳನ್ನೇ ಯೋಗ ಯೋಗ ಅಂತ ಹೇಳ್ತಾ ಇದ್ದಾರೆ. ಯೋಗ ಶಬ್ದಕ್ಕೆ ಅರ್ಥ ಪರಮಾತ್ಮನ ಕೂಡಿಕೊಳ್ಳುವ ಮೆಥಡ್, ಪಡೆದುಕೊಳ್ಳುವ ಒಂದು ಕ್ರಮ. ಇದು ಕರ್ಮದಿಂದ ಪರಮಾತ್ಮನ ಸೇರ್ಕೊಳ್ತೀನಿ ಅಂತ ಹೇಳಿದ್ರೆ ಕರ್ಮಯೋಗವಾಗುತ್ತೆ. ಅಲ್ಪವಾದರೂ ಕಿಂಚಿತ್ತಾದರೂ ಈ ಧರ್ಮವನ್ನ ಈ ಯೋಗವನ್ನ ಅನುಷ್ಠಾನ ಮಾಡಿದ್ದಾದ್ರೆ ಅದು ಹೆಚ್ಚಿನದ ದೊಡ್ಡ ಭಯದಿಂದ ಸಂಸಾರ ಭಯದಿಂದಲೇ ಕಾಪಾಡ್ಬಿಡುತ್ತೆ. ಸಂಸಾರ ಭಯದಿಂದ ಕಾಪಾಡುತ್ತೆ ಅಂತ ತಪ್ಪರ್ಸ ಮಾಡ್ಕೋಬಾರ್ದು. ಸಂಸಾರ ಭಯ ಹೆಂಡತಿ ಮಕ್ಕಳು ಎಲ್ಲ ಆಗ್ಬಿಡ್ತಾರೆ ಅಂತ ಹಾಗರ್ಥ ಅಲ್ಲ. ಸಂಸಾರ ಅಂದ್ರೆ ಹೆಂಡತಿ ಮಕ್ಕಳು ಅರ್ಥ ಎಲ್ಲೂ ಮಾಡಿಲ್ಲ. ಸಂಸಾರ ಅನ್ನೋ ಶಬ್ದ ಅರ್ಥ ದುಃಖ ಅಂದ್ರೆ ಅರ್ಥ. ಯಾವುದು ದುಃಖವೋ ಅದು ಸಂಸಾರ, ದುಃಖದಿಂದ ಬಿಡುಗಡೆ ಆಗತ್ತೆ ಅಂತ ಅರ್ಥ. ಯಾವುದು ದುಃಖ? ಹಸಿವು ಬಾಯಿಗೆ ದುಃಖ, ಮಾಡೋದು ಅನುಭವಿಸೋದು ಹುಟ್ಟೋದು ಸಾಯೋದು ದುಃಖ. ಹಾಗೆ ಕರ್ತೃತ್ವ ಭಕ್ತೃತ್ವ ರೂಪ ಸಂಸಾರ, ಜನ್ಮ ಮರಣ ರೂಪ ಸಂಸಾರ, ಕ್ರಿಯಾಕಾರ ಹೊಲಾತ್ಮಕ ಸಂಸಾರ ಅಂತ ಹೇಳ್ತಾರೆ. ಸಂಸಾರ ಅಂದ್ರೆ ಸಂಸಾರತಿ ಮತ್ತೆ ಮತ್ತೆ ಅದನ್ನು ಸುತ್ತ ಜನ್ಮ ಮರಣಾದಿ ಲಕ್ಷಣ. ಸಂಸಾರ ಭಯದಿಂದ ಅಂದ್ರೆ ಜನ್ಮ ಮರಣವೇ ಮುಂತಾದ ರೂಪ ಭಯದಿಂದ ನಮ್ಮನ್ನ ಕಾಪಾಡ್ಬಿಡತ್ತೆ ಆ ಕರ್ಮಯೋಗ ಅಂದ್ರು. ಏ ಯಾ ಇಂ ಸಾಂಖ್ಯ ಬುದ್ಧಿ ಉಕ್ತ ಯೋಗೇಚ ವಕ್ಷ್ಯಮಾಣ ಸಾ, ಅದು ಹೇಗಿದೆ ಹಿಂದೆ 11ನೇ ಶ್ಲೋಕದಿಂದ 30ನೇ ಶ್ಲೋಕದವರೆಗೆ ಸಾಂಖ್ಯ ಬುದ್ಧಿನ ಹೇಳ್ದ. ಹಾಗೆಯೇ ಯಶಾತೆ ಬಿಹಿತ ಸಾಂಖ್ಯ ಬುದ್ಧಿರ್ ಯೋಗ್ಯ ಆಮೇಲೆ ಇದು 40 ನೇಹಾಭಿಕ್ರಮನಾಶೋಸ್ತಿಯ ನೇಹಾಭಿಕ್ರಮನಾಶೋಸ್ತಿ ಶುರು. ಸಾಂಖ್ಯ ವಿಷಯದಲ್ಲಿ ಜ್ಞಾನ ವಿಷಯದಲ್ಲಿ ಬುದ್ಧಿಯನ್ನ ಅಂದ್ರೆ ತಿಳುವಳಿಕೆಯನ್ನ ಹೇಳಿದೀವಲ್ಲ ಅದು, ಮತ್ತು ಯೋಗದ ವಿಷಯದ ಮುಂದೆ ಹೇಳ್ತೀವಲ್ಲ ಅದು, ಅದೆರಡು ಹೇಗಿದೆ ಅಂತಂದ್ರೆ ಅದು ಒಂದೇ ಮಾರ್ಗವನ್ನೇ ಸೂಚನೆ ಮಾಡುತ್ತೆ. ಸಾಂಖ್ಯ ಬುದ್ಧಿಗೂ ಯೋಗ ಬುದ್ಧಿಗೂ ಒಂದೇ ಗುರಿ, ಒಂದೇ ಡೆಸ್ಟಿನೇಷನ್. ಆದ್ರೆ ಅವ್ಯವಸಾಯಿನ ಬಹುಶಾಖ ಅನಂತಾಹ, ಯಾರಿಗೆ ನಿಶ್ಚಯವಿಲ್ಲವೋ ಭೋಗಗಳಲ್ಲಿ ವಿಷಯಗಳಲ್ಲಿ ಆಸಕ್ತಿ ಇದೆಯೋ ಅವರ ಬುದ್ಧಿ ಅನೇಕ ಶಾಖವಾಗಿರುತ್ತೆ. ವಿಷಯದಲ್ಲಿ ಯಾವ ಬುದ್ಧಿ ಉಂಟೋ ಯಾವ್ದನ್ನು ಹೇಳಿದೀವೋ
ಕರ್ಮಯೋಗದಲ್ಲಿ ಮುಂದೆ ಹೇಳ್ಬೇಕು ಅಂತ ಏನ್ ಅನ್ಕೊಂಡಿದ್ವೋ ಅದು ಯಾವ ರೀತಿ ಇದೆಯಪ್ಪ ಅಂತ ಕೇಳಿದ್ರೆ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಬಹುಶಾಖಾಹ್ಯನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ ಏಕಾ ಇಹ ಕುರುನಂದನ ಬಹುಶಾಖಾಃ ಹಿ ಅನಂತಾಃ ಚ ಬುದ್ಧಯ ಬುದ್ಧಯ ಬುದ್ಧಯಃ ಬುದ್ಧಯಃ ಅವ್ಯವಸಾಯಿನಾ ಬುದ್ಧಯಃ ಅವ್ಯವಸಾಯಿನಾ ಸಂದೇ ಬುದ್ಧಯಃ ಅವ್ಯವಸಾಯಿನಾ ಬುದ್ಧಯೋ ವ್ಯವಸಾಯಿನ ವ್ಯವಸಾಯಾತ್ಮಕ ಅಂದ್ರೆ ನಿಶ್ಚಯಾತ್ಮಕ ಅಂತ ಅರ್ಥ ವ್ಯವಸಾಯ ಅಂದ್ರೆ ನಿಶ್ಚಯ ಅಂತ ವಿ ಅವಸಾಯ ಶೋ ಅಂತಕರ್ಮಣಿ ಧಾತು ಧಾತು ಏನು ಸಾಯ ನೆಪ್ಪು ವಿ ಅವ ಉಪಸರ್ಗ ವ್ಯವಸಾಯ ಆಮೇಲೆ ವ್ಯವಸಾಯ ಆತ್ಮ ಯಸ್ಯಾಹಸ ವ್ಯವಸಾಯಾತ್ಮಕ ನಿಶ್ಚಯಾತ್ಮಕ ಅಂತ ಅರ್ಥ ನಿಶ್ಚಯಾತ್ಮಕವಾದ ಬುದ್ಧಿ ಒಂದೇ ಅರಿಶ್ಚಯ ಬುದ್ಧಿ ಎಷ್ಟೋ ಅದು ಅನಂತ ಕೋಟಿ ಯಾವತ್ತೂ ಅಷ್ಟೇ 18 × 144 ಒಂದೇ ತಪ್ಪು ಎಷ್ಟೋ 18 × 143 18 × 145 18 × 142 18 × 146 18 × 141 18 × 147 ಅಷ್ಟು ತಪ್ಪೆ 18 × 144 ಒಂದೇ ಕರೆಕ್ಟು ತಪ್ಪು ಎಷ್ಟೋ ಬಾಕಿದೆಲ್ಲ ತಪ್ಪೆ ಎಷ್ಟೆಲ್ಲ ತಪ್ಪೆ ಸರಿ ಒಂದೇ ಯಾವತ್ತೂ ಅಷ್ಟೇ ಸರ್ ತಪ್ಪೆಷ್ಟು ಅಂತ ಕೇಳಿ ಸರಿ ಒಂದು ಹೇಳಿದ್ರೆ ಸಾಕೆ ಹೊರತು ತಪ್ಪೆಷ್ಟು ಅಂತ ಹೇಳ್ತಾ ಕೂತ್ಕೋಬಾರ್ದು ತಪ್ಪೆಷ್ಟು ಅಂತ ಹೇಳ್ತಾ ಕೂತ್ಕೊಂಡ್ರೆ ಮುಗಿಯತ್ತ ತಪ್ಪು ತಪ್ಪು ಅನಂತ ಸರಿ ಒಂದೇ ಹಾಗಾಗಿ ಈ ಮೋಕ್ಷ ಮಾರ್ಗದಲ್ಲಿ ನಿಶ್ಚಯಾತ್ಮಕವಾದ ಬುದ್ಧಿ ಏನುಂಟು ಅದು ಒಂದೇ ಸರಿಯಾದ ಬುದ್ಧಿ ಇದು ಏನಂದ್ರೆ ಕರ್ಮಯೋಗದ ಒಂದು ದಾರ ಹಿಡ್ಕೊಂಡು ಅಲ್ಲಿಂದ ಜ್ಞಾನಯೋಗದ ದಾರ ಹಿಡ್ಕೊಂಡು ಆ ದಾರದ ನೇರಕ್ಕೆ ಬರುವಂತಹ ಎಲ್ಲಾ ಯೋಗವು ಆ ಕರ್ಮಯೋಗದ ಮಾರ್ಗವೇ ಹೇಗೆ ಅಂದ್ರೆ ಇದರಲ್ಲಿ ಕಾಮ್ಯಕರ್ಮ ಪ್ರಷೇಧ ಕರ್ಮ ಬೇರೆ ಧರ್ಮ ಕರ್ಮ ಅದೆಲ್ಲ ಪಕ್ಕಕ್ಕೆ ಹೋಗುತ್ತೆ ಆ ದಾರಕ್ಕಿಂತ ಈ ಒಂದು ದಾರ ಹೇಳಿದ್ರೆ ಕರ್ಮಯೋಗದಿಂದ ಮೋಕ್ಷಕ್ಕೆ ದಾರ ಹೇಳಿದ್ರೆ ಅದಕ್ಕೆ ಹೊಂದ್ಕೊಳ್ಳೋದೆಲ್ಲ ಅದ್ರ ಮೆಟ್ಲಾಗುತ್ತೆ ಕರ್ಮಯೋಗ ಅದು ಧ್ಯಾನ ಯೋಗ ಭಕ್ತಿ ಯೋಗ ಈ ದಾರದಲ್ಲಿ ಬರುತ್ತೆ ಈ ನೇರಲ್ಲಿ ಬರುತ್ತೆ ಇದ್ರ ಪಕ್ಕ ಪಕ್ಕಕ್ಕೆ ಹೋಗುತ್ತೆ ಕವಲಾಗುತ್ತೆ ಈ ಕಾಮ್ಯಕರ್ಮವಾಗಲಿ ಧರ್ಮಕರ್ಮವಾಗಲಿ ಪ್ರಷೇಧ ಕರ್ಮವಾಗಲಿ ಅಡ್ಡದಾರಿಗೆ ಹೋಗಿ ಸಂಸಾರಕ್ಕೆ ಕಾರಣವಾಗುತ್ತೆ ಇದು ಒಂದೇ ಮೋಕ್ಷದವರೆಗೂ ಕಾಣುತ್ತೆ ಇದೀಗ ಮೋಕ್ಷ ಬರಿ ಹಿಂದೆ ಕರ್ಮಯೋಗ ಬರಿ ಅಲ್ಲಿಂದ ಅಲ್ಲಿಗೆ ಒಂದು ದಾರ ಏರಿ ಆ ದಾರದೊಳಗೆ ಬರುವಂತಹ ಯೋಗವೆಲ್ಲ ಇದು ಸರಿಯಾದ ಮಾರ್ಗ ಅದು ಒಂದೇ ಇದನ್ನ ಗುರಿ ಗುರಿ ತೋರಿಸುತ್ತೆ ಇದೆಲ್ಲ ಕವಲಾಗುತ್ತೆ ಬಾಕಿ ಇದರ ಹಾಗಾಗಿ ಏಕಾ ಇಹ ಕುರುನಂದನ ಇದು ಒಂದೇ ಕುರುನಂದನ ಅಂದ್ರೆ ಯಾರು ಯಾಕೆ ಕುರುನಂದನ ಅರ್ಥ ಏನು ನಂದನ ಅಂದೇನು ಕುರು ನಂದಯತಿ ಇದು ಕುರುನಂದನ ಕುರುವಂಶವನ್ನು ಸಂತೋಷ ಪಡಿಸ್ತಾನೆ ಕುರುನತಿ ಸಮೃದ್ಧವು ನಂದನ ಕುರುವಂಶದವನು ಖುಷಿ ಪಡಿಸ್ತಾನೆ ಅವನಿಂದ ಕುರುವಂಶ ಇಂಥ ಮಗ ಹುಟ್ಟದ ಇವನಿಂದ ನಮ್ಮ ವಂಶಕ್ಕೆ ಆನಂದ ಆಯ್ತು ಅಂತ ಹೇಳಿ ಕುರುವಂಶವನ್ನೇ ಸಂತೋಷ ಪಡುವಂತ ಕುರುನಂದನ ನಂದನ ಅಂದ್ರೆ ಮಗು ನಂದಯತಿ ಇದು ನಂದನ ಪುತ್ರ ನಿಂತಾರೆ ಯಾಕೆ ಪುತ್ರ ನಂದನ ಆದ ಸಂತೋಷ ಪಡಿಸ್ತಾನೆ ತಂದೆ ತಾಯಿಗೆ ಆದ್ರಿಂದ ಮಗನ ನಂದನ ಅಂತ ಬರ್ಕೋಬೇಕು ಕುರು ನಂದಯತಿ ಹೊಸ್ತಾಗುತ್ತೆ ಮಾಡೋ ಹೇ ಕುರುನಂದನ ಕುರುವಂಶಕ್ಕೆ ಸಂತೋಷ ಪಡಿಸುವಾತನಾದ ಅರ್ಜುನನೇ ಇಹ ಅಂದ್ರೆ ಈ ಮೋಕ್ಷ ಮಾರ್ಗದಲ್ಲಿ ವ್ಯವಸಾಯಾತ್ಮಕವಾದ ನಿಶ್ಚಯಾತ್ಮಕವಾದ ಬುದ್ಧಿ ಏಕಾ ಏವ ಹೀತ ಏಕ ಏವ ಹೀತ ಒಂದೇ ಅಲ್ಲವೇ ಅಂತ ಸರ್ ಹಾಗಾದ್ರೆ ಬಹುಶಾಖಾ ಅನಂತಾಹ ಚ ಅವ್ಯವಸಾಯಿನ ಅವ್ಯವಸಾಯಿನ ಅಂದ್ರೆ ಅನಿಶ್ಚಿತ ಸ್ವಭಾವ ನಾನು ಯಾರಿಗೆ ನಿಶ್ಚಯವಿಲ್ಲವೋ ಏನೇನ್ ಕಂಡ್ರೆ ಬೇಕು ಅಂತ ಮಾರ್ಕೆಟ್ ಹೋಗ್ತಾರೆ ಯೂ ಅದು ಚೆನ್ನಾಗಿದೆ ಅದು ತಗೋ ಯೂ ಅದು ಚೆನ್ನಾಗಿದೆ ಅದು ತಗೋ ಯೂ ಅದು ಚೆನ್ನಾಗಿ ಎಲ್ಲ ಯೂ ಯುವೇ ಇಕ್ಕಡ ದುಡ್ಡು ದುಡ್ಡ ಎಲ್ಲ ದುಡ್ಡಲ್ಲ ಚಟಾರು ಒಂದು ಲಕ್ಷ ತಗೊಂಡೋದು ಚಟಾರು ಮಾಲು ಹೋಗ್ತಾನೆ ಮಾಲು ಎಲ್ಲ ಕಾಣ್ ನೋಡ್ತಾನೆ ಅದು ಬೇಕು ಇದು ಬೇಕು ಎಲ್ಲ ಬೇಕು ಬೇಕು ಅಂತಾನೆ
ಬೇಕು ಫಲ ಎಲ್ಲ ಗಾಡಿ ತಿಂದು ಮನೆ ಇಡ್ತಾನೆ. ಮನೆ ಎಲ್ಲ ತುಂಬಿ ಇವನಿಗೆ ಇರೋ ಜಾಗ ಇಲ್ಲ ಮನೆ, ಇವನ್ ಮನೆಯಿಂದ ಹೊರಗೆ ಬರ್ಬೇಕು ಎಲ್ಲ ಸಾಮಾನು ಮನೆ ತುಂಬಿಟ್ಟು ಇವನು ಹೊರಗೆ ಬಂದು ಕಟ್ಟಬೇಕು ಕೂತ್ಕೋಬೇಕು ಅವನು. ಹುಚ್ಚು ಅತಿರೇಕ. ಮನೆ ತುಂಬಾ ಫರ್ನಿಚರ್ ತುಂಬಿಟ್ರೆ ಮನೇಲಿ ಇರೋ ಮನೇನೇ ಫರ್ನಿಚರ, ಮನೇನೆ ಖಾಲಿ ಜಾಗ ಕೇಸ, ಫುಲ್ ಫರ್ನಿಚರ್ ತುಂಬಿಟ್ರೆ ನಾವೆಲ್ಲಿರೋದ? ಹುಚ್ಚು ಅತಿರೇಕ ಅದು. ಅವ್ಯವಸಾಯ ನಿಶ್ಚಯವಿಲ್ಲದೆ ಇರತಕ್ಕಂತಹ ಜನರಿಗೆ ಬಹುಶಾಖವಾಗಿ ಅಂದ್ರೆ ಅನೇಕ ಕೊಂಬೆಗಳು, ಶಾಖಾನ ಬ್ರಾಂಚಸ್, ಕೊಂಬೆಗಳು ತುಂಬಾ ಇದ್ದು ಅನಂತ ಎಷ್ಟು ಇನ್ಯೂಮರಬಲ್ ಲೆಕ್ಕ ಇಲ್ದಿರೋಷ್ಟು ಶಾಖೆಗಳಿದ್ದು ಆ ಬುದ್ಧಿಗಳು ಅನಂತವಾಗಿರುತ್ತೆ, ಛಿದ್ದು ಛಿದ್ದವಾಗ್ಬಿಡುತ್ತೆ. ಒಂದು ನೀರು ಇದಕ್ಕೆ ಜೋರ ಬಿದ್ದರೆ ಸಿಡು ಸಿಡು ಹೇಗೆ ಹಾರತ್ತೋ ಹಾಗೆ ಬುದ್ಧಿ ಚೂರು ಚೂರಾಗಿರುತ್ತೆ ಇರೋದು ಗಾಜಿನಿಗೆ. ವ್ಯವಸಾಯಾತ್ಮಕ ನಿಶ್ಚಯ ಸ್ವಭಾವ ಏಕೈವ ಬುದ್ಧಿ ಇತರ ವಿಪರೀತ ಬುದ್ಧಿ ಶಾಖಾ ಭೇದಸ್ಯ ಬಾಧಿಕ ಸಮ್ಯಕ್ ಪ್ರಮಾಣ ಜನಿತತ್ವ ಇಹ ಶ್ರೇಯೋ ಮಾರ್ಗೇ ಹೇ ಕುರುನಂದನ. ಇಹ ಮೂಲದಲ್ಲಿ ಶ್ರೇಯೋ ಮಾರ್ಗೇ ಅಂದರು. ಆ ಶ್ರೇಯೋ ಮಾರ್ಗವಾಗಿರ್ತಕ್ಕಂಥ ಈ ಮೋಕ್ಷ ಮಾರ್ಗದಲ್ಲಿ ವ್ಯವಸಾಯಾತ್ಮಕವಾದ ನಿಶ್ಚಯಾತ್ಮಕವಾದ ಆ ಒಂದೇ ಬುದ್ಧಿಯೇ ವಿಪರೀತವಾದ ವಿರುದ್ಧವಾದ ಅನೇಕ ಶಾಖಾ ಬೇದಕ್ಕೆಲ್ಲಕ್ಕೂ ಬಾಧೆ ಮಾಡುತ್ತೆ. ಬಾಧೆ ಮಾಡುತ್ತೆ ಅಂದ್ರೆ ಸುಳ್ಳು ಅಂತ ತಿಳ್ಸ್ಕೊಡತ್ತೆ. ಅದೆಲ್ಲ ಬರೀ ಸುಳ್ಳು, ಮೋಸ, ಅದು ಇಲ್ಯೂಷನ್ನು, ಈ ಕಾಮ್ಯಕರ್ಮ ಎಲ್ಲ ಬೇರೆ ಎಲ್ಲ ನಮ್ಮನ್ನು ಅಡ್ಡದಾರಿಗಳದು ಮೋಸ ಮಾಡುತ್ತೆ. ಅಂಥ ಪುಣ್ಯಾತ್ಮ ಸಾವಿರ ವರ್ಷ ಕಾಲ ಯಜ್ಞಾಗ ಮಾಡಿ ಆ ಜಡ ಭರತ ಒಂದು ಜಿಂಕೆಯಿಂದ ಜನ್ಮ ಹಾಳು ಮಾಡ್ಕೊಂಡ್ಬಿಟ್ಟ ಕಣ್ರಿ. ಎಷ್ಟು ಸನ್ಯಾಸ ಮಾಡಿ ಕಡಲಲ್ಲಿ ಇದ್ಕೊಂಡು ಎಷ್ಟು ಓಂಕಾರ ನಿಷ್ಠರಾಗಿ ಆ ಗಂಗಾ ತೀರ ನದಿ ತೀರದ ಕಂಡಕಿ ನದಿ ತೀರದಲ್ಲಿ ಕೂತ್ಕೊಂಡು ಪ್ರಣವ ನಿಷ್ಠರಾಗಿ ಜಪ ಮಾಡ್ತಾ ಇದ್ದಂಥ ಪುಣ್ಯಾತ್ಮನಿಗೆ ಒಂದು ಸಣ್ಣ ಜಿಂಕೆ ಈ ದಾರಿನ ತಪ್ಪಿಸ್ಬಿಟ್ಟು ಮುಂದಿನ ಜನ್ಮ ಜಿಂಕೆ ಜನ್ಮ ಬರೋ ಮಾಡ್ಬಿಡ್ತು. ಎಂಥ ದುರಂತ, ಟ್ರಾಜಡಿ ಅದು, ಟ್ರಾಜಡಿ ಅದು, ಮಹಾ ದುರಂತ ಅದು, ಅನ್ಯಾಯ. ಅವನು ಭಗವತ್ ಸಂಕಲ್ಪದಿಂದ ಅದಕ್ಕೆ ಹಾಗಾಗಬೇಕು ಅಂದ್ರೆ ಆಗುತ್ತೆ. ನಾನೇನು ಮಾಡೋಕ್ಕಾಗತ್ತೆ, ನಂದೇನು ಅಂತ ಬಿಟ್ಕೊಂಡ್ಬಂದಿದ್ದೆ ಗೆದ್ಕೊಂಡು ಇಲ್ಲ, ಮೇಲಕ್ಕಿಟ್ಬಿಟ್ಟು ತನ್ನ ಪಾಡಿಗೆ ಹೋಗಿದ್ದು ಬರೋಲ್ಲ. ಮನೆ ತಂದ್ಕೊಂಡು ಸಾಕೊಂತೀನಿ ಸಾಕೊಂಡಪ್ಪ. ಆ ದಿನ 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 ಅಟ್ಯಾಚ್ಮೆಂಟ್ ಬೆಳೀತಾ 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 ಊರ್ಕೊಂಡ್ಬಿಡ್ತು. ಬಿಟ್ಟಿರೋಕೆ ಆಗಲ್ಲ ಅಂತ ಬಿಡ್ತು. ಅದಕ್ಕೆ ಜಿಂಕೆ ಬಿಟ್ಟಿರೋಕೆ ಅಳ್ತಾ ಇದ್ದಾನೆ ಜಿಂಕೆ ಹೋದ್ರೆ. ಬಹಳ ಕಷ್ಟ. ವಿರುದ್ಧವಾದಂತಹ ಬುದ್ಧಿಯ ಶಾಖಾ ಭೇದಕ್ಕೆ ಎಲ್ಲಕ್ಕೂ ಅದು ಬಾಧಕ, ಅದು ಅಳಸಾಕುವಂಥದ್ದು. ಯಾಕೆ ಹೇಳಿದ್ರೆ ಇದು ಸಮ್ಯಕ್ ಪ್ರಮಾಣ ಅಂದ್ರೆ ವೇದಾಂತ ಪ್ರಮಾಣ. ವೇದಾಂತವೇ ಸರಿಯಾದ ಪ್ರಮಾಣ. ಆ ವೇದಾಂತವೆಂಬ ಸರಿಯಾದ ಪ್ರಮಾಣದಿಂದ ಉಂಟಾದದ್ದು ಈ ಕರ್ಮ ನಿಶ್ಚಯಾತ್ಮಕವಾದ ಬುದ್ಧಿ, ಕರ್ಮಯೋಗ ಬುದ್ಧಿ. ಅದನ್ನು ಉಂಟಾದದ್ದಾದ್ರಿಂದ ಆ ಶ್ರೇಯೋ ಮಾರ್ಗದ ಇದು ಒಂದೇ ಸರಿಯಾದ. ವೇದಾಂತದಲ್ಲಿ ಎಲ್ಲಿ ಹೇಳಿದೆ ಕರ್ಮಯೋಗವನ್ನ? ವೇದಾಂತಗಳಲ್ಲಿ ಕರ್ಮಯೋಗ ಪ್ರತಿಪಾದಿತವಾಗಿದೆ. ಅದು ಸಮ್ಯ ಪ್ರಮಾಣ ಜನಿತ ಅಂತ ಹೇಳಿದ್ದಾರೆ ಭಾಷ್ಯಕಾರರು. ತಮೇತಂ ವೇದಾನುವಚನೇನ ಬ್ರಾಹ್ಮಣ ವಿದ್ಯಶಂತೀರೆ ತಂ ಕಂ ತಂ ಪರಮಾತ್ಮಾನಂ ತಮೇತಂ ಪರಮಾತ್ಮಾನ ವೇದಾನುವಚನೇನ ಯಜ್ಞೇನ ದಾನೇನ ತಪಸಾನಾದಿಯೇನ ಕರ್ಮಯೋಗ ಹೇಳ್ತಾರೆ. ಅವರಿಂದ ಇವನು ತಿಳ್ಕೊಳ್ಳೋ ಇಷ್ಟಪಡ್ತಾರೆ ಅಂದ್ರೆ ಕರ್ಮಯೋಗ ಮಾಡಿದ್ರೆ ತಿಳ್ಕೊಳಕ್ಕಾಗೋದು, ಕಾಮ್ಯಕರ್ಮ ಮಾಡಿದ್ರೆ ಪರಮಾತ್ಮ ತಿಳ್ಕೊಳಕ್ಕಾಗೋದಿಲ್ಲ. ಇದಮ್ಮೇ ಅನೇನ ಅಂಗಂ ಸಂಸ್ಕ್ರಿಯತೆ ಅಂತ ಇನ್ನೊಂದು ವಾಕ್ಯ ಬರಲಿ. ಇತರಾಹ ವಿಪರೀತ ಬುದ್ಧಯ ಯಾಸಾಂ ಶಾಖಾ ಭೇದ ಪ್ರಚಾರವಶಾತ್ ಅನಂತಃ ಅಪಾರಃ ಅನುಪರತಃ ಸಂಸಾರಃ ನಿತ್ಯ ಪ್ರತತೋ ವಿಸ್ತೀರ್ಣೋ ಭವತಿ. ನಿಮಗೆ ಬೆಲೆ ನಿಮ್ಗೆ ಅನುಕೂಲ ಕೂತ್ಕೊಳ್ಳಿ. ವಿಸ್ತೀರ್ಣೋ ಭವತಿ ಎಲ್ಲಪ್ಪ ಪ್ರಮಾಣ ಜನಿತ ವಿವೇಕ ಬುದ್ಧಿ ನಿಮಿತ್ತ ಅಶಾಚ ಅವಸಾಚ ಅಸಾಚ ಉಪರತಾಸು ಅನಂತ ಭೇದ ಬುದ್ಧಿಷು ಸಂಸಾರೋಪಿ ಉಪರಮತೆ ತಾಹ ಬುದ್ಧಯ ಬಹುಶಾಖಾ ಬಹ್ವ್ಯ ಶಾಖಾ ಯಾಸಾಂತಾ ಬಹುಶಾಖಾ ಬಹುಭೇದಾ ಇತ್ಯೇತತ್.
ಇನ್ಯಾವುದಾದರೋ ಪುನಃ ಅಂದ್ರೆ ಆದರೂ ಅಂತ. ಇದು ಒಂದೇ ಯಾವುದೋ ಪುರುಷ ಪ್ರಮಾಣ ಜನಿತವಾದ ನಿಶ್ಚಯಾತ್ಮಕವಾದ ಬುದ್ಧಿ ಮಾರ್ಗ ಒಂದೇ, ಅದರಲ್ಲಿ ಇದಿಲ್ಲ. ಇದು ಒಂದೇ ಕರೆಕ್ಟ್ ಸರಿಯಾದ ಮಾರ್ಗ. ಇದು ತಪ್ಪು ಮಾರ್ಗ ಎಷ್ಟು ಅಂದ್ರೆ ವಿಪರೀತ ಬುದ್ಧಿಗಳಿಂದ ತಪ್ಪಿಳಿಕೆಯಿಂದ ಉಂಟಾಗುವ ಬುದ್ಧಿಗಳಿದೆಯಲ್ಲ, ಶಾಖಾಭೇದ ಪ್ರಚಾರ ವಶಾತ್, ಶಾಖಾಭೇದ ಕೊಂಬೆಯ ಭೇದದ ಅಂದ್ರೆ ಓಡಾಟಕ್ಕೆ ತಕ್ಕಾಗೆ, ಓ ಈ ರೀತಿ ಹೋಗ್ಬೋದು, ಹೀಗೆ ದುಡ್ಡು ಮಾಡ್ಬೋದಲ್ವೇ, ಈ ರೀತಿ ಹೋದ್ರು ಕೂಡ ವಶ ಮಾಡ್ಕೋಬಹುದಲ್ವೇ, ಹೀಗೆ ಹೋದ್ರು ಕೂಡ ನಮ್ಮ ಅಧಿಕಾರ ತಗೋಬಹುದಲ್ವೇ, ಹೀಗೆ ಹೋದ್ರು ಕೂಡ ಕೀರ್ತಿ ಬರುತ್ತೆ, ಹೀಗೆ ಹೋದ್ರು ಮರ್ಯಾದೆ, ಕೀರ್ತಿ ಮರ್ಯಾದೆ ಅಧಿಕಾರ ಭೋಗ ಅದಕ್ಕಿರುವ ಮಾರ್ಗಗಳು ನೂರಾರು. ದುಡ್ಡಿಗಂತೂ ಎಷ್ಟು ದೇಹ ಕಲ್ಕುಟ್ಕ ದುಡ್ಡು ಮಾಡ್ತಾರೆ, ಬ್ರೋಕರ್ ದುಡ್ಡು ಮಾಡ್ತಾರೆ, ಬೇರೆ ದೊನ್ನೆ ಮಾಡೋ ದುಡ್ಡು ಮಾಡ್ತಾರೆ, ಬೇರೆ ಮಿಷನ್ ಫ್ಯಾಕ್ಟ್ರಿಗಳು ಓದು, ಎಲ್ಲ ದುಡ್ಡು ಮಾಡೋಕೆ ಇರೋ ಮಾರ್ಗಗಳು. ದುಡ್ಡು ಮಾಡೋಕೆ ಇರೋ ವೃತ್ತಿ ಮಾರ್ಗ ಎಷ್ಟು ಕೇಳಿದ್ರೆ ಒಂದು ಕೋಟಿ ಕೋಟಿ ಇದೆ. ಒಂದು ಕೋಟಿ ಕೋಟಿ ಜಾಡು ಮಾಲಿ ದುಡ್ಡು ಮಾಡ್ತಾರೆ, ಚಾಪೆ ಹಣ್ಣಿನವರು ದುಡ್ಡು ಮಾಡ್ತಾರೆ, ಬಡಗಿ ದುಡ್ಡು ಮಾಡ್ತಾನೆ, ಕಮ್ಮಾರು ದುಡ್ಡು ಮಾಡ್ತಾರೆ, ಕುಂಬಾರನ ದುಡ್ಡು ಮಾಡ್ತಾರೆ, ಬರೀ ದುಡ್ಡು ಮಾಡೋ ಮಾರ್ಗಗಳೇ ಅಲ್ಲ. ಆ ಮಾರ್ಗಗಳು ತುಂಬಾ ಇದೆ, ಅನಂತ ಅಪಾರ. ಆ ಶಾಖಾಭೇದದ ಪ್ರಚಾರಕ್ಕೆ ಅಂದ್ರೆ ಓಡಾಟಕ್ಕೆ ಅಧೀನವಾಗಿ ತುದಿ ಇಲ್ಲದ ದಡವಿಲ್ಲದ, ಅನಂತ ಅಂದ್ರೆ ತುದಿ ಇಲ್ಲ, ಅಪಾರ ಅಂದ್ರೆ ದಡ ಇಲ್ಲ, ಅನುಪರತ ಅಂದ್ರೆ ಎಂಡ್ಲೆಸ್ ಮುಗಿಯೋದಿಲ್ಲ, ಮುಗಿದೇ ಇರತಕ್ಕಂತಹ ಈ ಸಂಸಾರವು ನಿತ್ಯ ಪ್ರತತ ನಿರಂತರ ನಡೀತಾನೆ. ನಾವು ಎಷ್ಟು ಸಲ ಹುಟ್ಟು ಬಂದಿದ್ದೀವಿ ಕೇಳಿದ್ರೆ, ಇವಾಗ ಹುಟ್ಟಿದೀವಿ ಅಂದ್ರೆ ಇನ್ನು ಕೋಟಿ ಕೋಟಿ ಜನ ಮುಂದೆ ಹುಟ್ಕೊಂಡೇ ಬಂದಿದ್ದೀವಿ ನಾವು. ಮಾತಾಪಿತ ಸಹಸ್ರಾಣಿ ಪುತ್ರದಾರ ಶತಾನಿತ, ಸಾವಿರಾರು ಅಪ್ಪ ಅಮ್ಮ ಆಯ್ತು, ಸಾವಿರಾರು ಹೆಂಡತಿ ಮಕ್ಕಳಾಗಾಯ್ತು, ಸಾವಿರಾರು ಇದಾಗಾಯ್ತು. ಎಷ್ಟು ಜನ ಪ್ರತಿ ಜನ್ಮದಲ್ಲೂ ಇದೇ ಮಾಡೋದು ನಾವು, ಮಕ್ಕಳು ಮಾಡೋದು, ಅಪ್ಪ ಅಮ್ಮ ಅನ್ಸ್ಕೊಳ್ಳೋದು, ಇದು ಮಾಡ್ಕೊಳ್ಳೋದು. ಅಯ್ಯೋ ತುದಿಯಿಲ್ಲ, ಅದಕ್ಕೆ ವಿಸ್ತೀರ್ಣವಾಗಿ ಹೊರಟಿದೆ. ಇದು ಪ್ರಮಾಣ ಜನಿತ ಅಂದ್ರೆ ಶಾಸ್ತ್ರ ಪ್ರಮಾಣದ ಉಂಟಾಗಿರುವ ವಿವೇಕ ಬುದ್ಧಿ ನಿಮಿತ್ತ ವಶದಿಂದ ಇದು ಅಡಗಲಾಗಿ, ಇದು ಸುಳ್ಳು ತೋರಿಕೆ ಇಲ್ಯೂಷನ್ ಭ್ರಾಂತಿ ನಂಗೆ ಗೊತ್ತಾಗ್ಬಿಟ್ರೆ ಅನಂತ ಭೇದ ಬುದ್ಧಿ ಎಲ್ಲವೂ ಅಡಗಲಾಗಿ ಸಂಸಾರವೇ ಅಡಗೋಗ್ಬಿಡತ್ತೆ. ಅಯ್ಯೋ ಬರೀ ತೋರಿಕೆ ಕಲ್ಪನೆ ಇಲ್ಯೂಷನ್ ಗೊತ್ತಾಗ್ಬಿಡತ್ತೆ. ಆ ಬುದ್ಧಿ ಇದೆಯಲ್ಲ, ಯಾಕೆ ಆ ವಿಪರೀತ ಬುದ್ಧಿ, ತಾ ಬುದ್ಧಿಯ ಭೂಶಾಖ. ಆ ವಿಪರೀತ ಬುದ್ಧಿಗಳು ಅನೇಕ ಕೊಂಬೆಗಳು, ದೊಡ್ಡ ಸಂಸಾರ ವೃಕ್ಷ ಅಂತ ಬೇರೆ. ಸಂಸಾರ ವೃಕ್ಷದಲ್ಲಿ 14 ಲೋಕಕ್ಕೂ ಒಂದೊಂದು ಕೊಂಬೆ ಕೊಡು. ಆ ಭೂಲೋಕದ ಕೊಂಬೆ ಒಳಗೆ ಮತ್ತೆ ಸಬ್ ಬ್ರಾಂಚಸ್ ಅಂತ ಕೊಡು. ಎಷ್ಟು ದೊಡ್ಡ ಮರ ಆಗತ್ತೆ ಗೊತ್ತಾ? ಆ ಸಬ್ ಬ್ರಾಂಚಸ್ ಅಲ್ಲಿ ಮೊದಲು 4 ವರ್ಣಾಶ್ರಮ ಅಂತ ಕೊಡು. ಆಮೇಲೆ ವರ್ಣಾಶ್ರಮ ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ವೃತ್ತಿಯನ್ನ, ಬೇರೆ ಬೇರೆ ಬಯಕೆಗಳನ್ನ. ಎಷ್ಟು ಟಾಪಿಕ್ ಇದೆ ಹೇಳೋ? ಕಲಾ ಟಾಪಿಕ್ಕು, ಸೈನ್ಸ್ ಟಾಪಿಕ್ಕು, ಫಿಸಿಕ್ಸ್, ಕೆಮಿಸ್ಟ್ರಿ, ಇದು ಸೈನ್ಸ್, ವ್ಯಾಕರಣ, ಮ್ಯೂರಿಷಿಯಾ, ಇದು ಸೌತ, ವೇದ ಟಾಪಿಕ್ ನೂರಾರು, ಲೌಕಿಕ ಟಾಪಿಕ್ ನೂರಾರು. ಎಲ್ಲ ದುಡ್ಡಿಗೆ ಕೊನೆಗೆ ಏನಂದ್ರೆ ಅಷ್ಟೋಸ್ತುನ ಕೇಳು ದುಡ್ಡೇ ಕೊನೆ ಎಲ್ಲಿಗೆ ಪರಿವೇಶನ ಆಗತ್ತೆ ಅಂದ್ರೆ ಎಷ್ಟು ದುಡ್ಡು ಯಾರಿಗೆ ಬಂತು ಅವನು ಬುದ್ಧಿವಂತ ಅಂತ. ತುಂಬಾ ದುಡ್ಡು ಕಟ್ಟಿದ, ದೊಡ್ಡ ಮನೆ ಕಟ್ಕೊಟ್ಟಿದ್ದಾನೆ, ದೊಡ್ಡ ಅಪಾರ್ಟ್ಮೆಂಟ್ ಕೊಟ್ಟಿದ್ದಾನೆ, ಒಂದು 15-20 ರೂಮ್ ಇದೆ, ಚೆನ್ನಾಗಿ ಬಾಡಿಗೆ ಬರುತ್ತೆ ಅಂದ್ರೆ ಪರವಾಗಿಲ್ಲ ಕಣ್ರಿ, ಚೆನ್ನಾಗಿ ದುಡಿದಾರೆ ಕಣ್ರಿ, ಕಟ್ಕೊಂಡಿದ್ದಾರೆ. ಇದಲ್ದೇನು ಬೇರೆ ಇನ್ನು 2-3 ಮನೆ ಇದೆ, ಅಲ್ಲೂ ಬಾಡಿಗೆ ಬರುತ್ತೆ, ಚೆನ್ನಾಗಿ ಪಡ್ಕೊಂಡಿದ್ದಾರೆ. ಬುದ್ಧಿಯೇ ಈ ಹೋಜಮ್ಮಲ್ಲಿ ಇತ್ತು ಮುಂಜೆ ಮುಂದೆ ಇರುತ್ತೆ, ಅದು ಭ್ರಾಂತಿ ಕಲ್ಪನೆ, ಅದು ಅದನ್ನು ನೆಚ್ಕೊಂಡಿದ್ದೆ. ಮನುಷ್ಯನಿಗೆ ಬದುಕು ಬೇಕು, ಬದುಕಿಗೆ ಹೊಟ್ಟೆ ಬಟ್ಟೆ ಬೇಕು ಕರೆಕ್ಟು, ಆದರೆ ಅತಿಯಾದಷ್ಟು ತಲೆನೋವೇ ಹೊರತು ವಿಕ್ಷೇಪವೇ ಹೊರತು. ಈಗ 108 ಕಡೆಗೂ ನೀನು ನೋಡ್ಕೋಬೇಕು, ಅಲ್ಲಿ ಕರೆಂಟ್ ಇಲ್ಲ ಅಂತಾರೆ, ಅಲ್ಲಿ ಯಾಕೋ ಬಲ್ಬ್ ಹತ್ತಲ್ಲ ಅಂತಾರೆ, ಅಲ್ಲಿ ಮೋಟರ್ ಕರಿ ಆಗಿಲ್ಲ ಅಂತಾರೆ, ಇಲ್ಲಿ ಎಲ್ಲ ನೀನೇ ಹೋಗ್ಬೇಕು ತಲೆ ಕೊಡ್ಬೇಕು. ಹೌದಾ, ಮೋಟರ್ ಸರಿ ಮಾಡು, ಆ ಕರೆಂಟ್ ಸರಿ ಮಾಡು, ಅಲ್ಲಿಗೆ ಆ ಕ್ಲೀನ್ ಎಲ್ಲ ಕ್ಲೀನ್ ಮಾಡಿಸು, ಅಲ್ಲಿ ಅದಕ್ಕೆ ಕರೆಂಟ್ ಚಾರ್ಜ್ ಕಟ್ಟು, ಆ ವಾಟರ್ ಚಾರ್ಜ್ ಕಟ್ಟು, ಅಲ್ಲಿ ಟ್ಯಾಕ್ಸ್ ಕಟ್ಟು, ಅದು ಇದು ಎಂತ ಗ್ರಹಚಾರ ಇದು? ನಾಯಿ ಕೆಲಸ ಮಾಡೋದು ನಾವು ಮನೆ ಕೂತು ನಾಯಿ ಕೆಲಸ ಮಾಡೋದು ಏನು ನಂಬೇಕಾಯ್ತು? ಇದೆಲ್ಲ ಸುಮ್ಮನೆ ಭಿಕ್ಷೇಪ ಕ್ಲೇಷ ಇದು. ಈ ಎಲ್ಲ ಬುದ್ಧಿ ಬಹುಶಾಖವಾಗಿ ಅನೇಕ ಕೊಂಬೆಗಳಿಂದ ಕೂಡಿ ಯಾವ ಈ ಸಂಸಾರ ವೃಕ್ಷಕ್ಕೆ ಅನಂತವಾದ ಕೊಂಬೆಗಳಿದೆಯೋ ಆ ಈ ಇದು ಬಹುಶಾಖವಾಗಿದೆ. ಬಹುಶಾಖ ಇತ್ಯೇತದ ಬಹುಭೇದ ಅನಂತ ಭೇದವಾಗಿದೆ ಅರ್ಥ. ಪ್ರತಿಶಾಖ ಭೇದೇ ನಿಹಿ ಅನಂತಾಶ್ಚ ಬುದ್ಧಯ. ಪ್ರತಿಯೊಂದು ಶಾಖಾ ಭೇದದಿಂದಲೂ ಅದರಲ್ಲೂ ಲೆಕ್ಕವಿಲ್ಲದಷ್ಟು ಭೇದ ಬುದ್ಧಿಗಳು. ಒಂದು ವೈದಿಕ ಮಾರ್ಗದಲ್ಲೇ ಇಟ್ಕೊ, ವೈದಿಕ ಮಾರ್ಗದಲ್ಲಿ ಎಷ್ಟು ಒಳಭೇದ ಇದೆ ಹೇಳ? ಅಯ್ಯೋ ಒಬ್ರಿಗೂ ಒಬ್ರು ಒಪ್ಪಲ್ಲ, ಅದು ಹೆಂಗಲ್ಲ ಹಿಂಗೆ ಅಂದ್ರೆ ಹಿಂಗೆ ಬರೀ ವಾದ ಜಗಳ ಗಂಭಿ ಗಲಾಟಿ. ಅವ್ರು ಒಂಥರ ಮಾಡಿಸ್ತಾರೆ, ಒಂದು ಉಪನಯನ 28 ಸಲ ಮಾಡಿಸ್ತಾರೆ, ಒಂದು ಮದುವೆ ಒಂದು 50 ಸಲ ಮಾಡಿಸ್ತಾರೆ. ಏನ್ರಿ ಹೀಗೂ ಮದುವೆ ಹಾಗೂ ಮಾಡ್ಬೋದು, ಹೀಗೂ ಮಾಡ್ಬೋದು. ಕರ್ಮ ಕರ್ತುಂ ಅಕರ್ತುಂ ಅನ್ಯಥಾವಾ ಕರ್ತುಂ ಲೌಕಿಕಂ ವೈದಿಕಂಚ ಕರ್ಮ.
ಎಷ್ಟರ ಮಾಡಿಸೋದು ಎಲ್ಲವೂ ಕರ್ಮ. ಸತ್ಯನಾರಾಯಣ ಪೂಜೆ ಹತ್ತು ಜನ ಹತ್ತು ತರಹ ಮಾಡಿಸ್ತಾರೆ. ಏ ಅವ್ರು ಈ ತರಹ ಮಾಡಿಸಿದ್ರಲ್ಲ, ನೀವು ಹಿಂಗೆ ಮಾಡಿಸ್ತಾ ಇದ್ದೀರಲ್ಲ, ಅದು ಅವ್ರದ್ದೊಂದು ಟೈಪ್, ನಮ್ದೊಂದು ಟೈಪ್, ಅವ್ರದ್ದ ಅದು ಸತ್ಯನಾರಾಯಣ ಪೂಜೆನೆ, ಇದು ಸತ್ಯನಾರಾಯಣ ಪೂಜೆ, ಹೀಗೂ ಮಾಡ್ಬೋದು ಆಗ್ಬೋದು. ಸಪಾದ ಮಾಡೋಕ್ಕಾಗಿಲ್ವಾ, ಏನೋ ಒಂದು ಶೀಕರಣೆ ಮಾಡಿ ನಿವೇದ್ಯ, ಪರವಾಗಿಲ್ಲ ಶೀಕರಣೆ ಮಾಡಿದ್ರು ಪರವಾಗಿಲ್ಲ, ಒಪ್ಪೋದಲ್ಲ ಶೀಕರಣೆ ಮಾಡಿ ನಿವೇದ್ಯ. ಏನು ಶೀಕರ ಸಪಾದ ಅಲ್ಲ ಅಂದ್ರೆ, ಸಪಾದ ಆದ್ರೆ ಮಾಡಿ, ಇಲ್ಲ ಶೀಕರಣೆ ಮಾಡ್ಕೊಳ್ಳಿ, ಇಲ್ಲ ಕೆ ಸಿ ಬಾತ್ರೆ ಮಾಡಿ, ಇಲ್ಲ ಇನ್ಯಾವುದೋ ಪಾಶ. ಏನು ಪರಮಾತ್ಮನಿಗೇನು ಆ ಶ್ರೀಪಾದ ಸಪಾದವೇ ಇಷ್ಟ, ಇನ್ನೊಂದು ಅನಿಷ್ಟ ಅಂತ ಏನಿಲ್ಲ. ಪರಮಾತ್ಮನಿಗೆ ಯಾವುದು ಬೇಡ ನಿಜ ಹೇಳೋದಲ್ಲ, ಬೇಕು ಬೇಡ ಅಲ್ಲ ನಿಂದೆ ಹೊರತು, ಪರಮಾತ್ಮನ ಬೇಕು ಇಲ್ಲ ಬೇಡ ಇಲ್ಲ, ಅವನು ನಿತ್ಯ ತೃಪ್ತ ನಿರಾಶ್ರಯ ಅವನು. ಪ್ರತಿಶಾಖಾಭೇದಿ ಅನಂತಾಶ್ಚ ಬುದ್ಧಯ, ಪ್ರತಿಶಾಖಾಭೇದಿಯಿಂದ ಬುದ್ಧಿಗಳು ಅನಂತವಾಗಿದೆ. ಕೇಶಾಂ, ಯಾರದು ಬುದ್ಧಿ ಅನಂತವಾಗಿದೆ ಅಂದ್ರೆ, ಅವ್ಯವಸಾಯಿನಾಂ ಪ್ರಮಾಣ ಜನಿತ ವಿವೇಕ ಬುದ್ಧಿರಹಿತಾನಾಂ ಇತ್ಯರ್ಥ. ಅವ್ಯವಸಾಯಿ ಅಂದ್ರೆ ನಿಶ್ಚಯವಿಲ್ಲದೆ ಇರುವವರು ಅಂತರ್ಥ. ವ್ಯವಸಾಯ ಅಂದ್ರೆ ನಿಶ್ಚಯ ಅಂತರ್ಥ. ವ್ಯವಸಾಯ ಮಾಡೋದು ಜಮೀನಲ್ಲಿ ಹೋಗ್ಬಿಟ್ಟು ಬೇಸಾಯ ಮಾಡೋದು, ವ್ಯವಸಾಯ ಮಾಡೋದು, ಕೃಷಿ ಮಾಡೋದು ಅಂತ ಅನ್ಕೊಳ್ತಾರೆ. ಅಲ್ಲೂ ಒಂದು ನಿಶ್ಚಯ ಅಂತ ಅರ್ಥ, ನಿಶ್ಚಯದಿಂದ ಮಾಡೋದೆಲ್ಲ ವ್ಯವಸಾಯ ವ್ಯವಸಾಯ ಅನ್ಕೊಳ್ತಾರೆ. ಅಂದ್ರೆ ಪ್ರಮಾಣ ಜನಿತ ಅಂದ್ರೆ ವೇದಾಂತ ವಾಕ್ಯ ಪ್ರಮಾಣ ಜನಿತವಾದ ವಿವೇಕ ಬುದ್ಧಿ ಇಲ್ಲದೆ ಇದ್ದವರಿಗೆ ಈ ರೀತಿಯಾಗಿ ಅನಂತ ಭೇದವಾಗಿರ್ತಕ್ಕಂತಹ ಬುದ್ಧಿಗಳು ಇರ್ತವೆ. ಹಾಗೂ ಮಾಡೋಣ, ಹೇಗೂ ಮಾಡೋಣ, ಹಿಂಗೂ ಮಾಡೋಣ ಅಂತೇಳಿ ಏನೇನೋ ಒಂದಷ್ಟು ಎಫ್ರಿ ಇಟ್ಟಿರೋಣ, ಒಂದಷ್ಟು ಶೇರ್ಲ್ ಹಾಕೋಣ, ಒಂದಷ್ಟು ಇದಕ್ಕೆ ಇನ್ವೆಸ್ಟ್ ಮಾಡೋಣ, ಒಂದು 28 ಕಡೆ ಇನ್ವೆಸ್ಟ್ ಮಾಡೋದು, ಒಂದು ಹೋದ್ರೆ ಇನ್ನೊಂದು ಕಡೆ ಎಲ್ಲ ಇರುತ್ತೆ ಅಂತೇಳಿ. ಯಾವುದು ನಂಬಿಕೆ ಇಲ್ಲ, ಇದನ್ನ ಇಟ್ಟು ನೋಡೋಣ, ಇದನ್ನ 28 ಅಲ್ಲಿ ಕೈ ಕೊಡ್ತದೆ, ಅಯ್ಯಯ್ಯೋ ಕಂಪ್ನಿ ಮುಳುಗೋಯ್ತು ಅಂತ ಕಣ್ರಿ, ದುಡ್ಡೆಲ್ಲ ಹೋಯ್ತು ಅಂತ ಹೇಳೋರು. ಅಯ್ಯೋ ಬಂದು ಕೊಟ್ಟು ಇಲ್ಲ, ಅನುಭವಿಸ್ಲೂ ಇಲ್ಲ, ದಾನವೂ ಇಲ್ಲ, ಅನುಭವಿಸ್ಲೂ ಇಲ್ಲ. ಅರ್ಧಲ್ಲ ಹುತಸ್ಯ ದತ್ತಸ್ಯ ತಥೈವ ತಿಷ್ಟತಿಯಿಂದ, ಹೋಮ ಮಾಡಿದ್ದು ದಾನ ಮಾಡಿದ್ದು ನಿಮ್ ಬರುತ್ತೆ, ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ತನಗೆ. ಎಷ್ಟು ದಾನ ಧರ್ಮ ಮಾಡ್ತೀಯೋ ನಿನ್ ಜನ್ಮ ಅಂತ ಇದಾಗತ್ತೆ, ಹಾಡಾಗತ್ತೆ. ಎಷ್ಟು ಕೂಡಿಡ್ತೀಯೋ ಮಹಾದಾನಿ ನೀನು, ಅಷ್ಟು ಬಿಟ್ಟು ಹೋಗ್ತೀಯಲ್ಲ, ಅವನು ಮಹಾದಾನಿ ಹೆಸರು. ಇವನು ಸ್ವಾರ್ಥಿ, ದಾನ ಮಾಡೋದು ಸ್ವಾರ್ಥಿ, ತನ್ನ ಉತ್ತಮ ಲೋಕಕ್ಕೆ ಹೋಗೋಕೆ ಪುಣ್ಯಲೋಕ ಹೋಗೋದಕ್ಕೆ ದಾನ ಮಾಡೋದ, ಇವನು ಅಷ್ಟು ಬಿಟ್ಟು ಹೋದ್ನಲ್ಲ ಇವ್ನು ಮಹಾದಾನಿ. ಇವನು ನಾಯಿ ಜನ್ಮ ತಗೊಳ್ತಾನೆ, ಮುಂದೆ ಕಮ್ಮಿ ಜನ್ಮ ತಗೊಳ್ತಾನೆ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ ವಿಪಶ್ಚಿತಃ, ವೇದವಾದರತಃ ಪಾರ್ಥಾ ನಾನ್ಯದಸ್ತಿ ಇತಿ ವಾದಿನಃ. ಕಾಮಾತ್ಮನ ಸ್ವರ್ಗಪರ ಜನ್ಮ ಕರ್ಮ ಫಲಪ್ರದ, ಕ್ರಿಯಾ ವಿಶೇಷ ಬಹುನಾಂ ಭೋಗೇಶ್ವರ ಜಗತಿಂ ಪ್ರತಿ, ಭೋಗೇಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾ ಬುದ್ಧಿ ಸಮಾಧೋ ನ ವಿಧೀಯತೆ. ಹನ್ನೊಂದು ವಾರ ಇದು ನಾಳೆ ಮಾಡೋಣ, 11:30 ಆಯ್ತು.